ಆತ್ಮೀಯ ವಿದ್ಯಾರ್ಥಿಗಳೇ ನೀವೆಲ್ಲ ಅಭ್ಯಾಸದೊಂದಿಗೆ ಆರಂಭ ಇದ್ದೀರಿ ಅಂತ ಹೇಳಿ ಭಾವಿಸಿ ಇವತ್ತು ನಾನು ನಮ್ಮ ಕನ್ನಡ ತರಗತಿಗೆ ನಿಮ್ಮನ್ನೆಲ್ಲ ಸ್ವಾಗತವನ್ನು ಕೋರ್ತೇನೆ ನೀವು ಈಗಾಗಲೇ ಈ ಕನ್ನಡ ಕಟ್ಟುವ ಕೆಲಸದ ಒಂದು ಪಾಠವನ್ನು ಅವಲೋಕನ ಮಾಡ್ತಾ ಇದ್ದೀರಿ ನಮ್ಮ ಹಾರೋಗದ್ದೆ ಮಾನಪ್ಪ ನಾಯಕ್ ಅವರು ಬರೆದಂತಹ ಈ ಪಾಠದಲ್ಲಿ ಅವರು 1985ರಲ್ಲಿ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದಾಗ ಕನ್ನಡದ ಮುಂದೆ ಇರುವಂತಹ ಸವಾಲುಗಳ ಕುರಿತಾಗಿ ಅವರು ಅಧ್ಯಕ್ಷೀಯ ಭಾಷಣದಲ್ಲಿ ಏನೇನನ್ನು ಮಾತನಾಡಿದರು ಅನ್ನುವಂತಹ ಒಂದು ಪಾಠವೇ ಈ ಒಂದು ನಮ್ಮ ಕನ್ನಡ ಕಟ್ಟುವ ಕೆಲಸ ಅನ್ನುವಂಥದ್ದು ಈಗಾಗಲೇ ನಾವೀಗ ಹಲವಾರು ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ನೋಡಿದ್ವಿ ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಆರಂಭ ಆಗಿದ್ದು ಕ್ರಿಸ್ತಶಕ 1915ರಲ್ಲಿ ಇದನ್ನು ಮೊದಲು ಬೆಂಗಳೂರೊಳಗೆ ನಂಜುಂಡಯ್ಯನವರ ಅಧ್ಯಕ್ಷತೆಯೊಳಗೆ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಆರಂಭ ಆಯಿತು ತದನಂತರ ಇವತ್ತಿನವರೆಗೂ ನಾವು ಪ್ರತಿ ವರ್ಷವೂ ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಮಾಡ್ತಾ ಈ ಸಾಹಿತ್ಯ ಸಮ್ಮೇಳನಗಳನ್ನು ಮಾಡುವಂತಹ ಒಂದು ಉದ್ದೇಶ ಏನಪ್ಪ ಅಂತಂದರೆ ಕನ್ನಡ ಭಾಷೆ ಕನ್ನಡ ನೆಲ ಕನ್ನಡ ಸಾಹಿತ್ಯ ಕನ್ನಡದ ಒಂದು ಪರಂಪರೆಯನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಚುರಪಡಿಸುವಂತಹ ಒಂದು ಕೆಲಸ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕ ನಮ್ಮ ಕನ್ನಡ ಅನುಭವಿಸುತ್ತಿರುವಂತಹ ಹಲವು ಸಮಸ್ಯೆಗಳನ್ನು ನಮ್ಮ ಬೇಡಿಕೆಗಳನ್ನು ಸರ್ಕಾರ ಮುಂದೆ ಇಡುವಂತಹ ಒಂದು ಕೆಲಸವನ್ನು ಕೂಡ ಈ ನಿಟ್ಟಿನಲ್ಲಿ ಮಾಡ್ತಾರೆ ಈ ಎ.ಆರ್. ಕೃಷ್ಣಶಾಸ್ತ್ರಿಯವರು ತಮ್ಮ ಹೈದರಾಬಾದ್ನಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅವರು ಹೇಳಿದಂತಹ ಮಾತುಗಳನ್ನು ಕೂಡ ಈ ಒಂದು ಹಾಮಾನಾಯಕ್ ಅವರು ಇಲ್ಲಿ ವ್ಯಕ್ತಪಡಿಸ್ತಾರೆ ಇನ್ನು 1985ರಲ್ಲಿ ಹಾಮಾನಾಯಕ್ ಅವರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾಗ ಅವ್ರು ಹೇಳುವಂತಹ ಮಾತುಗಳು ಏನು ಮುಂದುವರೆದಂತಹ ಮಾತುಗಳು ಏನು ಅನ್ನೋದನ್ನು ಇವತ್ತಿನ ದಿನ ನಾವು ನೋಡೋಣ ಆದರೆ ನಿನ್ನೆ ದಿನ ವಿದ್ಯಾರ್ಥಿಗಳೇ ನೀವೆಲ್ಲ ವಿಚಾರ ಮಾಡಿದಂತೆ ನಮ್ಮ ಕನ್ನಡ ಸಾಹಿತ್ಯದ ಬಗ್ಗೆ ಮತ್ತು ಈ ಕರ್ನಾಟಕದ ಬಗ್ಗೆ ಅವರು ಏನು ಹೇಳಿದರು ಈಗಾಗಲೇ ಸಂಸ್ಕೃತ ಭಾಷೆ ನಮ್ಮಲ್ಲಿ ಖಿಲವಾಗಿ ಹೋಗ್ತಾ ಇದೆ ಬೌದ್ಧ ಧರ್ಮ ನಮ್ಮ ಒಂದು ಭಾರತದಲ್ಲಿ ಹುಟ್ಟಿದಂತಹ ಒಂದು ಧರ್ಮ ಇದು ಇಲ್ಲಿ ಖಿಲವಾಗಿ ಹೋಗಿದೆ ಅದೇ ರೀತಿ ಕನ್ನಡದ ಒಂದು ಸ್ಥಿತಿ ಬಂದಿದೆ ಆ ಕರ್ನಾಟಕದಲ್ಲಿ ಮಾತ್ರ ಕನ್ನಡವನ್ನು ಮಾತನಾಡುವಂತಹ ಜನ ಇದ್ದೀವಿ ಕರ್ನಾಟಕದಿಂದ ಕನ್ನಡ ಭಾಷೆ ಅಳಿದು ಹೋಯಿತು ಅಂತಂದರೆ ಬೇರೆ ಎಲ್ಲಿ ನಾವು ನೋಡ್ತೀವಿ ಅನ್ನುವಂತಹ ಒಂದು ಮನವನ್ನು ನೊಂದು ಮಾತನಾಡುವಂಥ ಸ್ಥಿತಿ ಅಂದಿನ ದಿನದಾಗಿತ್ತು ಇವತ್ತಿನ ಸ್ಥಿತಿ ಯಾವುದಾಗಿದೆ ಇವತ್ತು ನಮ್ಮಂದಿರುವಂತಹ ಪ್ರಶ್ನೆಗಳೇನು ಅನ್ನೋದನ್ನು ಈ ಪ್ರಸ್ತುತ ಇವತ್ತು ಕನ್ನಡ ಕಟ್ಟುವ ಕೆಲಸ ಅನ್ನುವಂತಹ ಪಾಠದ ಎರಡನೆಯ ಒಂದು ಭಾಗದಲ್ಲಿ ನೋಡೋಣ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳು ನಮ್ಮ ದೇಶದ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತಿವೆ ಯಾವ ಯಾವ ಭಾಷೆಗೆ ಯಾವ ಯಾವ ಸ್ಥಾನವಿರಬೇಕೋ ಆ ಮರ್ಯಾದೆಯನ್ನು ನಾವು ಮೀರಬಾರದು ಇಲ್ಲಿ ಲೇಖಕರು ಹೇಳುವಂತಹ ವಿಚಾರವನ್ನು ಸ್ಪಷ್ಟಪಡಿಸ್ತಾರೆ ಅವರು ಏನನ್ನು ಸ್ಪಷ್ಟಪಡಿಸ್ತಾರೆ ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳು ನಮ್ಮ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಣ ಮಾಡಿಕೊಳ್ತಾ ಇದ್ದೇವೆ ಇವತ್ತಿನ ದಿನ ನಾವೆಲ್ಲ ಬೇರೆ ಭಾಷೆಗೆ ಮಾರು ಹೋಗ್ಬಿಟ್ಟಿವಿ ಆ ಬೇರೆ ಭಾಷೆಯ ಮಧ್ಯೆ ನಮ್ಮ ಪ್ರಾಂತೀಯ ಭಾಷೆಗಳು ಸಿಕ್ಕಿಕೊಂಡು ನರಳಾಡ್ತಾ ಇರುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಅದಕ್ಕೆ ಅವ್ರು ಹೇಳ್ತಾರೆ ಯಾವ ಯಾವ ಭಾಷೆಗೆ ಎಷ್ಟು ಸ್ಥಾನವಿರಬೇಕೋ ಅದನ್ನು ಮೀರಬಾರದು ನಮ್ಮ ಮಾತೃಭಾಷೆ ನಮ್ಮ ಪ್ರಾಂತೀಯ ಭಾಷೆಯ ಸ್ಥಾನವನ್ನು ಬೇರೆ ಯಾವುದೋ ಇನ್ನಾವುದೋ ಭಾಷೆ ಬಂದು ಆಕ್ರಮಿಸಿಕೊಳ್ಳಬಾರದು ಅನ್ನುವಂಥ ಮಾತನ್ನು ಹೇಳ್ತಾ ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ ಪ್ರಧಾನ ರಾಜ ರಾಣಿ ರಾಜಕುಮಾರ ಎಲ್ಲ ಈ ಮೇಲಿನ ಹುದ್ದೆಗಳು ಇವೆಲ್ಲ ಒಂದು ರಾಜನ ಒಂದು ಆಸ್ಥಾನವನ್ನು ನೋಡಿದಾಗ ಅಲ್ಲಿ ರಾಜನೂ ಕನ್ನಡವೇ ಆಗಿರಬೇಕು ಪ್ರಧಾನಿಯೂ ಕನ್ನಡವೇ ಆಗಿರಬೇಕು ರಾಣಿಯೂ ಕನ್ನಡವೇ ಆಗಿರಬೇಕು ರಾಜಕುಮಾರನೂ ಕೂಡ ಕನ್ನಡವೇ ಆಗಿರಬೇಕು ಉಳಿದಂತಹ ಏನಾದರೂ ಅಂದರೆ ಸೇವಕರ ಸ್ಥಾನದಲ್ಲಿ ಮಾತ್ರ ಬೇರೆ ಭಾಷೆಗಳಿರಬೇಕಂತ ಹೇಳ್ತಾರೆ ಯಾಕಂದರೆ ಇದು ನಮ್ಮ ನಾಡು ನಮ್ಮ ಮಾತೃಭಾಷೆ ನಮ್ಮ ಪ್ರಾಂತೀಯ ಭಾಷೆ ಕನ್ನಡ ಕನ್ನಡಕ್ಕೆ ಅಗ್ರಸ್ಥಾನವನ್ನು ಕೊಡಬೇಕು ತದನಂತರ ಬೇರೆ ಸ್ಥಾನಗಳಿಗೆ ಅವಕಾಶವನ್ನು ಕೊಡಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಮತ್ತೆ ಏನು ಹೇಳ್ತಾರೆ ಅಂತಂದರೆ ಪ್ರತಿಯೊಂದು ಹಿಂದಿಯೇತರ ರಾಜ್ಯದಲ್ಲಿರುವ ಕೇಂದ್ರಾಡಳಿತ ಸಂಸ್ಥೆಗಳು ಉದ್ಯಮಗಳು ಕಚೇರಿಗಳು ಆಯಾ ಪ್ರಾದೇಶಿಕ ಭಾಷೆಗಳನ್ನು ಬಳಸದೇ ಇರುವುದರಿಂದ ತಮ್ಮಷ್ಟಕ್ಕೆ ದ್ವೀಪಗಳಾಗಿ ನಿಂತಿವೆ ಇಲ್ಲಿ ಏನಂತಂದರೆ ದ್ವೀಪ ಅಂತಂದರೆ ನಡುಗಡ್ಡೆ ಅಂತ ಹೇಳ್ತೀವಿ ನಾವು ಸುತ್ತಲೂ ನೀರಿನಿಂದ ಆವೃತವಾದಂತಹ ಒಂದು ಭೂಪ್ರದೇಶ ಇಲ್ಲಿ ಏನಾಗಿರಬೇಕು ಅಂತಂದರೆ ಈಗ ನಮ್ಮ ಕರ್ನಾಟಕದಲ್ಲಿ
ಕೇಂದ್ರಾಡಳಿತದಲ್ಲಿರುವಂತಹ ಒಂದು ಕಚೇರಿ ಅದ ಅಂತ ಅನ್ಕೊಳ್ಳೋ. ಆ ಕೇಂದ್ರಾಡಳಿತ ಕಚೇರಿಗಳಲ್ಲಿ ಅವರು ಹಿಂದಿ ಭಾಷೆಯನ್ನೇ ಮಾತಾಡ್ತಾರೆ. ಅದಕ್ಕೆ ಬದಲಾಗಿ ಅವರೆಲ್ಲ ಏನಪ್ಪ ಅಂತಂದರೆ ಆಯಾ ಪ್ರಾದೇಶಿಕ ಭಾಷೆಯನ್ನು ಮಾತನಾಡಬೇಕು, ಇಲ್ಲ ಅದರಲ್ಲಿ ಅವರು ದ್ವೀಪ ಆಗಿಬಿಡ್ತಾರೆ, ಯಾರ ಸಂಪರ್ಕಕ್ಕೂ ಬರೋದಿಲ್ಲ. ನಮ್ಮ ರಾಜ್ಯದಲ್ಲಿಯೇ ಇದ್ದು ನಮ್ಮ ಒಂದು ನೆಲದಲ್ಲಿಯೇ ಇದ್ದು ಅವರು ತಮ್ಮಷ್ಟಕ್ಕೆ ತಾವೇ ದ್ವೀಪಗಳಂತೆ ಜೀವಿಸುವುದು ಬೇಡ ಅನ್ನುವಂಥ ಮಾತನ್ನು ಹೇಳ್ತಾ ವಿಮಾನದಲ್ಲಿ ಮೊದಲ ಸಲ ಪ್ರಯಾಣ ಮಾಡಲು ಬಂದಿದ್ದ ನನ್ನ ಮಿತ್ರರೊಬ್ಬರು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ನನ್ನನ್ನು ಕೇಳಿದರು, ಇದೇನು ಸಾರ್ ನಾವು ಎಲ್ಲಿದ್ದೇವೆ, ಇಲ್ಲಿ ಒಂದೂ ಕನ್ನಡ ಅಕ್ಷರವೇ ಕಾಣಿಸುವುದಿಲ್ಲವಲ್ಲ. ನಾನೆಂದೆ, ಕಾಣಿಸದೇ ಏನು ಸಾರ್, ಅಲ್ಲಿ ನೋಡಿ ಕಕ್ಕಸಿನ ಮೇಲೆ ಕನ್ನಡದಲ್ಲಿ ಗಂಡಸರು ಹೆಂಗಸರು ಎಂದು ಬರೆದಿದ್ದಾರಲ್ಲ, ಇದು ಕೇಂದ್ರ ಸರ್ಕಾರ ಕನ್ನಡಕ್ಕೆ ತೋರಿಸುವ ಮರ್ಯಾದೆ. ಇಲ್ಲಿ ನಮ್ಮ ಲೇಖಕರು ತಮ್ಮ ಸ್ವಂತ ಅನುಭವವನ್ನು ಹೇಳ್ತಾ ಇದ್ದಾರೆ. ತಮ್ಮ ಏನಪ್ಪ ಅಂದರೆ, ಒಂದು ಸಲ ಅವರ ಸ್ನೇಹಿತರು ಅವರು ಸೇರಿ ಈ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಹೋಗಿದ್ದರು. ಇದು 1985 ಒಂದು ಮಾತು. ಆವಾಗ 85 ಒಳಗೆ ವಿಮಾನ ನಿಲ್ದಾಣಕ್ಕೆ ಹೋದಾಗ ಅಲ್ಲಿ ಎಲ್ಲ ಕಡೆಗೆ ಏನಪ್ಪ ಅಂತಂದ್ರೆ ಹಿಂದಿ ಅಥವಾ ಇಂಗ್ಲೀಷಿನ ಫಲಕಗಳೇ ಇದ್ದವು. ಅಲ್ಲಿ ಕನ್ನಡ ಅನ್ನೋ ವಿಷಯದ ಕನ್ನಡ ಭಾಷೆಯ ಒಂದು ಫಲಕಗಳು ಕೂಡ ಇಲ್ಲ. ಅದಕ್ಕೆ ಅವರ ಸ್ನೇಹಿತ ಹೇಳ್ತಾರೆ, ಏನಪ್ಪ ಇದು ಕರ್ನಾಟಕವೋ ಅಥವಾ ನಾವು ಎಲ್ಲಿದ್ದೀವಿ, ಬೇರೆ ಯಾವ ರಾಜ್ಯದಲ್ಲಿ ಇದ್ದೀವಿ, ಇದು ಕರ್ನಾಟಕದ ವಿಮಾನ ನಿಲ್ದಾಣ, ಇಲ್ಲಿ ಒಂದೂ ಕನ್ನಡದಲ್ಲಿ ಅಕ್ಷರವೇ ಇಲ್ಲವಲ್ಲ ಅಂತಂದಾಗ ಲೇಖಕರು ಮನನೊಂದು ಒಂದು ಮಾತು ಹೇಳ್ತಾರೆ, ಇಲ್ಲದೆ ಏನು ನೋಡಿ ಸಾರ್, ಅಲ್ಲಿ ಎದುರಿಗೆ ಕಾಣತ್ತಲ್ಲ ಶೌಚಾಲಯದಲ್ಲಿ ಗಂಡಸರು ಮತ್ತು ಹೆಂಗಸರು ಅನ್ನುವಂತಹ ಒಂದು ಫಲಕವನ್ನು ಹಾಕಿದ್ರೆ, ಅಂದರೆ ಕೇಂದ್ರ ಸರ್ಕಾರ ನಮ್ಮ ಕನ್ನಡ ಭಾಷೆಗೆ ತೋರಿಸುವಂತಹ ಮರ್ಯಾದೆ, ಅಂದರೆ ನಮ್ಮ ಭಾಷೆಯನ್ನು ಕೇವಲ ಆ ಶೌಚಾಲಯದಲ್ಲಿ ಗಂಡಸರು ಹೆಂಗಸರು ಬರೆಯುವುದಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೊಂಡಿದ್ದಾರೆ, ಹೊರತಾಗಿ ಬೇರೆ ಯಾವ ಭಾಷೆ ಅಂದರೆ ಯಾವ ಫಲಕದಲ್ಲಿಯೂ ಕನ್ನಡ ಇಲ್ಲ ಅಂತಂದಾಗ ಇದು ಅತ್ಯಂತ ಶೋಚನೀಯವಾದಂತಹ ಒಂದು ವಿಷಯ. ನಮಗೆಲ್ಲ ಮನಸ್ಸಿಗೆ ಎಷ್ಟು ಬೇಜಾರಾಗ್ತದಪ್ಪ, ನಮ್ಮ ಭಾಷೆ ಅಂತ ನಮಗೆಷ್ಟು ಅಭಿಮಾನ ಅದ, ಆದರೆ ನಮ್ಮ ಭಾಷೆಗೆ ಕೇಂದ್ರ ಸರ್ಕಾರ ಅಂದು ತೋರಿದಂತಹ ಮರ್ಯಾದೆಯನ್ನು ನೆನೆಸ್ಕೊಂಡ್ರೆ ಏನಪ್ಪ ಮನಸ್ಸಿಗೆ ಒಂಥರ ಬೇಸರ ಉಂಟಾಗ್ತದೆ. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕನ್ನಡದಲ್ಲಿ ಸೂಚನೆಗಳು ಇಲ್ಲದೇ ಇದ್ದರೆ ಇನ್ನು ಯಾವ ಕಡೆ ಇರುವುದು ಸಾಧ್ಯ? ಕರ್ನಾಟಕದಲ್ಲಿಯೇ ಕನ್ನಡ ಭಾಷಾ ಫಲಕಗಳು ಇಲ್ಲ ಅಂತಂದರೆ ಇನ್ನು ಬೇರೆ ಯಾವ ರಾಜ್ಯದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ? ವಿಮಾನ ನಿಲ್ದಾಣದ ಎಲ್ಲ ಪ್ರಕಟಣೆಗಳು ಪ್ರಾದೇಶಿಕ ಭಾಷೆಗಳಲ್ಲಿ ಇರುವುದು ಅಗತ್ಯ. ಇಂಗ್ಲಿಷ್ ಹಿಂದಿ ಬಾರದವರು ಈ ದೇಶದಲ್ಲಿ ವಿಮಾನ ಪ್ರಯಾಣ ಮಾಡಬಾರದೆ? ಬೆಂಗಳೂರು ಮಂಗಳೂರು ಬೆಳಗಾವಿ ವಿಮಾನ ನಿಲ್ದಾಣಗಳಿಂದ ಹೊರಡುವ ಮತ್ತು ಅಲ್ಲಿಗೆ ಬರುವ ವಿಮಾನಗಳ ಒಳಗಿನ ಪ್ರಕಟಣೆಗಳು ಕನ್ನಡದಲ್ಲಿ ಇರಬೇಕು, ಇದೇನು ಬಹು ಖರ್ಚಿನ ಭಾರಿ ದೊಡ್ಡ ಕೆಲಸವಲ್ಲ. ನಮ್ಮ ಲೇಖಕರ ಅಭಿಪ್ರಾಯ ಏನು ಅಂತಂದರೆ, ಈ ವಿಮಾನ ನಿಲ್ದಾಣ ಅಂತ ತಕ್ಷಣ ಕರ್ನಾಟಕದ ಜನ ಬರ್ತಾರೆ, ಹೌದಾ? ಈ ಕರ್ನಾಟಕದಲ್ಲಿ ಎಷ್ಟೋ ಜನ ಕನ್ನಡ ಭಾಷೆಯನ್ನು ಬಿಟ್ಟು ಬೇರೆ ಭಾಷೆ ಅವರಿಗೆ ಗೊತ್ತಿಲ್ಲ, ಹಿಂದಿ ಗೊತ್ತಿಲ್ಲ, ಇಂಗ್ಲೀಷ್ ಗೊತ್ತಿಲ್ಲ. ಯಾಕಂದರೆ ಬೆಂಗಳೂರಿನಿಂದ ಮಂಗಳೂರಿಗೆ, ಮಂಗಳೂರಿನಿಂದ ಬೆಳಗಾವಿಗೆ ವಿಮಾನದಲ್ಲಿ ಅಡ್ಡಾಡುವಂತಹ ಜನ ಇರ್ತಾರೆ. ಅವರು ಕಲಿತವರಲ್ಲದಿದ್ದರೆ ಅವರು ವಿಮಾನದಲ್ಲಿ ಪ್ರಯಾಣ ಮಾಡುವುದು ಅಪರಾಧವೇ? ಅದಕ್ಕೆ ನಮ್ಮ ಲೇಖಕರ ಒಂದು ಪ್ರಶ್ನೆ ಏನು ಅಂತಂದ್ರೆ, ಇಂಗ್ಲೀಷ್ ಮತ್ತು ಹಿಂದಿ ಬಾರದವರು ವಿಮಾನದಲ್ಲಿ ಪ್ರಯಾಣ ಮಾಡಬಾರದೇ? ಯಾಕಂದರೆ ಅವರು ನಮ್ಮಂತೆ ಮನುಷ್ಯರು, ಅವರಿಗೂ ಹಕ್ಕು ಇದೆ. ಆದರೆ ಆ ಭಾಷೆಯ ಸಮಸ್ಯೆಯಿಂದ ಅವರು ಎಷ್ಟೊಂದು ತೊಂದರೆಗೆ ಈಡಾಗಬಹುದು. ಅದಕ್ಕಾಗಿ ಅವ್ರು ಹೇಳ್ತಾರೆ, ಇದೇನು ಭಾಳ ದೊಡ್ಡ ವಿಷಯ ಅಲ್ಲ, ದೊಡ್ಡ ಖರ್ಚಿನ ವಿಷಯ ಅಲ್ಲ, ನೀವು ಯಾವ ರೀತಿ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಫಲಕವನ್ನು ಬರೀತೀರಿ ಅದೇ ರೀತಿ ಕನ್ನಡದಲ್ಲಿ ಒಂದು ಬರೀರಿ, ಅದೇನು ಭಾಳ ಖರ್ಚುದಾಯಕವಾದಂತಹದ್ದಲ್ಲ. ಆಮೇಲೆ ಬಹುಭಾಷೆಗಳ ಈ ರಾಷ್ಟ್ರದಲ್ಲಿ ನಾವು ಒಡೆಯದೇ ಬಾಳಬೇಕಾದರೆ ಎಲ್ಲ ಭಾಷೆಗಳ ಸಮಾನ ಬಳಕೆ, ಎಲ್ಲ ಭಾಷೆಗಳಲ್ಲಿ ಸಮಾನ ಗೌರವ ಅಗತ್ಯ. ನಾವೆಲ್ಲ ಹೇಳ್ತೀವಿ ಭಾರತ ವಿವಿಧತೆಯಲ್ಲಿ ಕೂಡಿದಂತಹ ಒಂದು ಐಕ್ಯತೆಯಿಂದ ಇರುವಂತಹ ರಾಷ್ಟ್ರ ಅಂತ ಹೇಳ್ತೀವಿ. ಈ
ನಾವು ಕೇವಲ ಕೆಲವು ಭಾಷೆಗಳಿಗೆ ಮಾತ್ರ ಗೌರವ ಕೊಟ್ಟು ಇನ್ನು ಕೆಲವು ಭಾಷೆಗಳನ್ನು ತುಳಿದಾದರೆ ಇದು ಎಲ್ಲಿ ವಿವಿಧತೆಯಲ್ಲಿ ಏಕತೆ ಅನ್ನುವಂಥದ್ದನ್ನು ತೋರಿಸ್ತದೆ ನಮಗೆ. ಅದಕ್ಕೋಸ್ಕರ ನಾವು ಎಲ್ಲ ಭಾಷೆಗಳಿಗೆ ಸಮಾನವಾದಂತಹ ಗೌರವವನ್ನು ಕೊಡಬೇಕು. ಎಲ್ಲ ಭಾಷೆಗಳು ಭಾರತೀಯ ಭಾಷೆಗಳು ಅನ್ನುವಂತಹ ಭಾವ ಬರಬೇಕು. ಕೆಲವು ಭಾಷೆಗಳನ್ನು ಬಲ್ಲವರಿದ್ದರೆ ಮಾತ್ರ ಅವರಿಗೆ ಮಾನ್ಯತೆ, ಇನ್ನು ಪ್ರಾಂತೀಯ ಭಾಷೆಗಳು ಬರದೆ ಬೇರೆ ಮಾತನಾಡದೇ ಇರುವಂಥ ಜನರಿಗೆ ಗೌರವ ಕಡಿಮೆ. ಈ ರೀತಿಯಾದಂತಹ ಒಂದು ಧೋರಣೆ ಇರಬಾರದು. ಕೇಂದ್ರ ಸರ್ಕಾರದ ಕಚೇರಿ ಯಾವ ಯಾವ ರಾಜ್ಯದಲ್ಲಿ ಇರುತ್ತದೋ ಆ ರಾಜ್ಯದ ಭಾಷೆಯನ್ನು ಅದು ಅಲ್ಲಿನ ಜನರೊಂದಿಗೆ ಮತ್ತು ಸರ್ಕಾರದೊಂದಿಗೆ ಬಳಸಬೇಕು. ಆ ರಾಜ್ಯದಲ್ಲಿ ಇರುವಂತಹ ಕೇಂದ್ರ ಸರ್ಕಾರದ ನೌಕರರು ಆ ರಾಜ್ಯದ ಭಾಷೆಯನ್ನು ಬಲ್ಲವರಾಗಿರಬೇಕು ಎಂದು ರಾಜ್ ಮನ್ನಾರ್ ಸಮಿತಿಯ ವರದಿ ಹೇಳಿದೆ. ಆದುದರಿಂದ ಈ ಭಾಷೆಯ ಸಮಸ್ಯೆ ಕೇಂದ್ರ ರಾಜ್ಯಗಳ ಸಂಬಂಧದಲ್ಲಿ ಬಹಳ ಮುಖ್ಯ ವಿಷಯವಾಗಿದೆ. ಇಲ್ಲಿ ಮತ್ತೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಇಲ್ಲಿ ಕೇಂದ್ರ ಸರ್ಕಾರದ ಹಲವಾರು ಕಚೇರಿಗಳು ಭಾರತದ ಎಲ್ಲ ರಾಜ್ಯಗಳಲ್ಲಿ ಪಸರಿಸ್ಕೊಂಡವು. ಈಗ ಉದಾಹರಣೆಗಾಗಿ ರೈಲ್ವೆ ಇಲಾಖೆ ಅಂತ ಹೇಳ್ತೀವಿ, ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಅಂತ ಹೇಳ್ತೀವಿ, ಅಂಚೆ ಇಲಾಖೆ ಅಂತ ಹೇಳ್ತೀವಿ, ಇನ್ನೂ ಹಲವು ಕೇಂದ್ರ ಸರ್ಕಾರದ ಆಡಳಿತದಲ್ಲಿ ಇರುವಂಥ ಕಚೇರಿಗಳು ನಮ್ಮ ರಾಜ್ಯದಲ್ಲಿಯೂ ಕೂಡ ಇವೆ. ಇಲ್ಲಿ ಅಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಮೇಲಾಧಿಕಾರಿ ಬೇರೆ ರಾಜ್ಯದಿಂದ ಬಂದಿರಬಹುದು. ಆ ವ್ಯಕ್ತಿಗೆ ಅವನಿಗೆ ಕನ್ನಡವನ್ನು ಬಲ್ಲವನಾಗಿರಬೇಕು. ಈಗ ಉತ್ತರ ಭಾರತದಿಂದ ಬಂದಂತಹ ಒಬ್ಬ ಅಧಿಕಾರಿ ಇಲ್ಲಿ ಬಂದ ಮೇಲೆ ಅವ ಕನ್ನಡ ಭಾಷೆಯನ್ನು ಕಲಿಯಲೇಬೇಕು. ಯಾಕೆ ಅಂತಂದರೆ ಅವನ ವ್ಯವಹಾರ ನಡೆಯುವುದು ನಮ್ಮ ರಾಜ್ಯದ ಜನರ ಜೊತೆಗೆ, ಅಲ್ಲಿನ ಪ್ರಾಂತೀಯ ಜನರ ಜೊತೆಗೆ. ಅದಕ್ಕೋಸ್ಕರ ಹೇಳ್ತಾರವರು, ಆ ವ್ಯಕ್ತಿ ಕನ್ನಡ ಭಾಷೆಯನ್ನು ಕಲಿಯದೇ ಇದ್ದರೆ ಎಷ್ಟೊಂದು ಸಮಸ್ಯೆಗಳು ಉಂಟಾಗ್ತವೆ. ಇಲ್ಲಿ ಒಂದು ರಾಜ್ ಮನ್ನಾರ್ ಅನ್ನುವಂತಹ ಒಂದು ಸಮಿತಿಯನ್ನು ಉಲ್ಲೇಖ ಮಾಡ್ತಾರೆ. ಈ ಸಮಿತಿ ತಮಿಳುನಾಡಿನ ಸರ್ಕಾರ 1969 ಡಾಕ್ಟರ್ ರಾಜ್ ಮನ್ನಾರ್ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಒಂದು ಸಮಿತಿಗೆ ಪ್ರಮುಖರನ್ನಾಗಿ ನೇಮಿಸಿತು. ಈ ಸಮಿತಿಯೊಳ 10 ಭಾಷೆಗೆ ರಾಜ್ಯಕ್ಕೆ ಸಂಬಂಧಪಟ್ಟಂತಹ 20 ಅಂಶಗಳ ಒಂದು ವರದಿಯನ್ನು ಅವರು ತಯಾರು ಮಾಡಿ 1971 ಅವರು ವರದಿಯನ್ನು ಕೊಟ್ಟರು. ಇದರೊಳಗೆ ಏನಪ್ಪಾ ಅಂತಂದರೆ ಆ ಭಾಷೆಯ ಬಗ್ಗೆಯೂ ಉಲ್ಲೇಖವನ್ನು ಮಾಡಿದ್ದಾರೆ. ಪ್ರತಿಯೊಂದು ಈ ರಾಜ್ಯದಲ್ಲಿ ಇರುವಂಥ ಪ್ರಾಂತ್ಯದಲ್ಲಿ ಇರುವಂತಹ ಒಂದು ಕೇಂದ್ರ ಸರ್ಕಾರದ ಕಚೇರಿಯು ಆಯಾ ಪ್ರಾಂತೀಯ ಭಾಷೆಯಲ್ಲಿಯೇ ವ್ಯವಹಾರವನ್ನು ಮಾಡಬೇಕು ಅನ್ನುವಂತಹ ಒಂದು ಏನಪ್ಪ ಅಂತಂದರೆ ವರದಿಯನ್ನು ಕೂಡ ಅವರು ಕೊಟ್ಟರೂ ಕೂಡ ಇಲ್ಲಿ ಇನ್ನೂ ಆ ಸಮಸ್ಯೆ ಬಗೆಹರಿಯದಂತಾಗಿದೆ ಅನ್ನುವಂಥದ್ದು ಅತ್ಯಂತ ಒಂದು ವಿಷಾದನೀಯ ಸಂಗತಿ ಅನ್ನುವಂಥದ್ದನ್ನು ನಮ್ಮ ಲೇಖಕರು ಇಲ್ಲಿ ಹೇಳ್ತಾರೆ. ಅಂದರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಒಂದು ಸಂಬಂಧ ಉತ್ತಮವಾಗಿ ಇರಬೇಕು ಅಂತಂದರೆ ಆ ಕೇಂದ್ರ ಸರ್ಕಾರದ ಕಚೇರಿಯಲ್ಲಿ ಆಯಾ ಪ್ರಾಂತೀಯ ಭಾಷೆಗಳು ವ್ಯವಹಾರದ ಒಂದು ಮಾಧ್ಯಮ ಆಗಬೇಕು ಅನ್ನುವಂಥದ್ದು ಇಲ್ಲಿ ನಾವು ವಿಚಾರ ಮಾಡುವಂತಹ ಒಂದು ಸಂಗತಿ. ರೈಲ್ವೆ, ಅಂಚೆ ಮತ್ತು ತಂತಿ ಇಲಾಖೆಗಳು ಪ್ರಾದೇಶಿಕ ಭಾಷೆಗಳ ಮೇಲೆ ಸಾಕಷ್ಟು ಮಲತಾಯಿ ಧೋರಣೆಯನ್ನು ಬೆಳೆಸಿಕೊಂಡಿವೆ. ಕನ್ನಡ ನಾಡಿನ ಸಣ್ಣ ಪುಟ್ಟ ಊರುಗಳಲ್ಲಿರುವ ರೈಲ್ವೆ ಸ್ಟೇಷನ್ನುಗಳಲ್ಲಿಯೂ ಹಿಂದಿ ಇಂಗ್ಲೀಷ್ಗಳೇ ರಾರಾಜಿಸಿದರೆ ನಾವು ನಮ್ಮ ದೇಶದಲ್ಲಿ ಇದ್ದೇವೆ ಎಂಬ ಭಾವನೆ ಯಾರಲ್ಲಾದರೂ ಬರುವುದು ಸಾಧ್ಯವೇ? ಇಲ್ಲಿ ಅವರು ಇನ್ನೊಂದು ವಿಚಾರ ಮಾಡ್ತಾರೆ. ಏನಂತಂದ್ರೆ ನಾನು ಆಗಲೇ ಹೇಳಿದೆ, ರೈಲ್ವೆ ಇಲಾಖೆ, ಅಂಚೆ ಇಲಾಖೆ ಅಂತ ಇವು ಕೇಂದ್ರ ಸರ್ಕಾರದ ಸ್ವಾಮ್ಯದಲ್ಲಿ ಇರುವಂತಹ ಇಲಾಖೆಗಳು. ಅಂಚೆ ಇಲಾಖೆಯನ್ನು ಈಗಲೇ ಒಂದು 4-5 ಹಿಂದೆ ಆ ಇಲಾಖೆಯನ್ನು ತೆಗೆದು ಹಾಕಿಬಿಟ್ಟಿದ್ದಾರೆ. ಅಂದ್ರೆ ಈ ಟೆಲಿಗ್ರಾಮ್ ಅಂತ ಹೇಳಿ ಹೇಳ್ತಿದ್ದೀವಿ ನಾವು, ಏನಾದರೂ ಸಂದೇಶಗಳನ್ನು ವೇಗವಾಗಿ ನಾವು ರವಾನೆ ಮಾಡಬೇಕು ಅಂತಂದರೆ ಆವಾಗೆಲ್ಲ ಈ ಟೆಲಿಗ್ರಾಮ್ ಅನ್ನುವಂಥದ್ದನ್ನು ಬಳಸ್ತಿದ್ರೆ, ಆದರೆ ಇವತ್ತಿನ ದಿನ ದೂರವಾಣಿಗಳು ಬಂದು ಮೊಬೈಲ್ಗಳು ಬಂದು ಅಂತಂದರೆ ತಂತಿ ಇಲಾಖೆ ಅನ್ನುವಂಥದ್ದು ಇವತ್ತು ಹೋಗಿಬಿಟ್ಟಿದೆ. ಇವೆಲ್ಲ ಏನಂತಂದರೆ ಇಲ್ಲಿ ಈ ಅಂಚೆ ಇಲಾಖೆ ಎಲ್ಲ ಸಣ್ಣ ಊರೊಳಗದ, ರೈಲ್ವೆ ಸ್ಟೇಷನ್ಗಳು ಕೆಲವು ಸಣ್ಣ ಸಣ್ಣ ಊರುಗಳಲ್ಲಿಯೂ ಕೂಡ ಇವೆ. ಇಲ್ಲಿ ಸಾಮಾನ್ಯವಾಗಿ ಆ ಹಳ್ಳಿಯ ಜನ ಬಂದು ಆ ರೈಲ್ವೆಯಲ್ಲಿ ಅಥವಾ ಆ ಅಂಚೆ ತಂತಿ ಇಲಾಖೆಗಳಲ್ಲಿ ಏನಾದರೂ ಕಾರ್ಯವನ್ನು ಮಾಡಬೇಕು ಅಥವಾ ವಿಚಾರ ಮಾಡಬೇಕು ಅಂತಂದರೆ ಅಲ್ಲಿ ಕೇವಲ ಹಿಂದಿ ಮತ್ತು ಇಂಗ್ಲೀಷ್ ಬಲ್ಲವರೇ ಇದ್ದರು, ಆಯಾ ಪ್ರಾಂತೀಯ ಭಾಷೆಯನ್ನು ಮಾತನಾಡುವವರು ಇದ್ದರೆ ಆ ಜನರ ಸ್ಥಿತಿ ಯಾವ ರೀತಿ ಆಗಬಹುದು
ಅನ್ನುವಂತಹ ಒಂದು ಪ್ರಶ್ನೆಯನ್ನು ಇಲ್ಲಿ ಆ ದಿನ ಅವರು ತಮ್ಮದೇ ಆದಂತಹ ಈ 1985ರಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಈ ಒಂದು ಅಂಶವನ್ನು ನಮ್ಮ ಜನರಿಗೆ ನಮ್ಮ ಸರ್ಕಾರಕ್ಕೆ ನೇರವಾಗಿ ಇಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನಿನಂತಹ ಸಂಸ್ಥೆಗಳು, ಬ್ಯಾಂಕುಗಳು, ಹೀಗೆ ಕೇಂದ್ರಾಡಳಿತದ ಯಾವ ಸಂಸ್ಥೆಗಳಿಗೆ ಹೋದರೂ ನಾವು ಪರದೇಶಿಗಳೆಂಬ ಭಾವನೆ ಬರುತ್ತದೆ. ಎಲ್ಲಿಯವರೆಗೆ ಈ ಸಂಸ್ಥೆಗಳಲ್ಲಿ ನಮ್ಮದೇ ಭಾಷೆಗಳ ಬಳಕೆಯಾಗುವುದಿಲ್ಲವೋ ಅಲ್ಲಿಯವರೆಗೂ ಈ ಸಂಸ್ಥೆಗಳು ಜನಜೀವನದಿಂದ ಹೊರಗೆ ಉಳಿಯುತ್ತವೆ. ಎಲ್ಲ ಸೂಚನೆಗಳು, ಎಲ್ಲ ಫಾರ್ಮ್ಗಳು, ಎಲ್ಲ ಬರವಣಿಗೆಯ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ ಹಿಂದಿ ಮತ್ತು ಇಂಗ್ಲೀಷ್ಗಳಲ್ಲಿ ಇರಬೇಕು. ಇದೇ ತ್ರಿಭಾಷಾ ಸೂತ್ರದ ಬಳಕೆ. ಇಲ್ಲಿ ವಿದ್ಯಾರ್ಥಿಗಳೇ, ನಾವೆಲ್ಲ ಗಮನ ಹರಿಸಬೇಕಾದದ್ದು ತ್ರಿಭಾಷಾ ಸೂತ್ರದ ಬಳಕೆ ಅಂತ. ನಿಮ್ಗೆ ಒಂದು ಪ್ರಶ್ನೆ ಕೂಡ ಬರ್ತದೆ, ತ್ರಿಭಾಷಾ ಸೂತ್ರದ ಬಳಕೆ ಎಂದರೇನು ಅಂತ. ಇದು ಅತ್ಯಂತ ನಾವು ಇವತ್ತಿನ ದಿನ ಎಲ್ಲರೂ ಕೂಡ, ಎಲ್ಲ ನಮ್ಮ ಕರ್ನಾಟಕ ರಾಜ್ಯದ ಜನ ಇದರ ಬಗ್ಗೆ ವಿಚಾರ ಮಾಡಲಿಕ್ಕೆ ಭಾಳ ಮಹತ್ವದವಾದಂಥ ವಿಚಾರ ಇದು. ಏಕೆಂದರೆ ಈ ಕೆಲವು ನಾವೆಲ್ಲ ಬ್ಯಾಂಕಿಗೆ ಹೋಗ್ತೀವಿ, ಆಮೇಲೆ ಲೈಫ್ ಇನ್ಸೂರೆನ್ಸ್ ಕಚೇರಿಗೆ ಹೋಗ್ತೀವಿ, ಅಷ್ಟೇ ಅಲ್ಲ ಬ್ಯಾಂಕುಗಳಿಗೆ ಹೋಗ್ತೀವಿ. ಅಲ್ಲಿ ಹೋಗುವಂಥವರು ಎಲ್ಲರೂ ಕೂಡ ಹಿಂದಿ ಮತ್ತು ಇಂಗ್ಲೀಷ್ ಭಾಷೆಗಳನ್ನು ಬಲ್ಲವರಿಲ್ಲ. ಎಷ್ಟೋ ಜನ ಕೇವಲ ಕನ್ನಡ ಭಾಷೆ ಮಾತ್ರ ಮಾತಾಡುವಂತಹ ಜನ ಇದ್ದಾರೆ. ಅಲ್ಲಿ ಹೋದಾಗ ಅವರಿಗೆ ವ್ಯವಹಾರವನ್ನು ಮಾಡಬೇಕಾದರೆ, ಹಣವನ್ನು ಇಡುವುದಾಗಲಿ ಅಥವಾ ಹಣವನ್ನು ತೆಗೆದುಕೊಳ್ಳುವುದಾಗಲಿ ಅಥವಾ ಬೇರೆ ಏನಾದರೂ ಕೆಲಸ ಮಾಡಬೇಕಾದ್ರೆ ಅಲ್ಲಿರುವಂತಹ ಅರ್ಜಿಗಳಾಗಲಿ ಅಥವಾ ಫಾರ್ಮ್ಗಳಾಗಲಿ ಕೇವಲ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಮಾತ್ರ ಇವೆ. ಇದರಿಂದ ಅವ್ರಿಗೇನು ಸಮಸ್ಯೆ ಉಂಟಾಗತ್ತೆ, ಅವರಿಗೆ ಅದ್ರ ಬಗ್ಗೆ ಏನೂ ಗೊತ್ತಾಗೋದಿಲ್ಲ. ಅಲ್ಲಿ ಬಂದಂತಹ ಬೇರೆಯವರಿಗೆ ನನಗೆ ಸ್ವಲ್ಪ ಫಾರ್ಮ್ ತುಂಬಿಕೊಡ್ರಿ, ನನಗೆ ಸ್ವಲ್ಪ ಇದರೊಳಗೆ ಮಾಹಿತಿ ಕೊಡ್ರಿ, ಸಹಿ ಎಲ್ಲಿ ಮಾಡಬೇಕು, ಇಲ್ಲಿ ಅಮೌಂಟ್ ಎಷ್ಟು ಹಾಕಬೇಕು ಅನ್ನುವಂಥ ಕೇಳೋದ್ರಿಂದ ಅವ್ರಿಗೆ ಮುಜುಗರ ಉಂಟಾಗುವಂಥ ಪರಿಸ್ಥಿತಿ ಉಂಟಾಗ್ತದೆ. ಈ ಮುಜುಗರವನ್ನು ನಾವು ತಡೆಯಬೇಕು ಅಂತಂದರೆ ಯಾವ ರೀತಿ ಫಾರ್ಮ್ಗಳಲ್ಲಿ ಇಂಗ್ಲೀಷ್ ಮತ್ತು ಹಿಂದಿಯ ಬಳಕೆ ಇದೆ, ಅದೇ ರೀತಿ ಆ ಪ್ರಾಂತೀಯ ಭಾಷೆಗಳನ್ನು ಕೂಡ ಇಡ್ರಿ. ಇದು ಕೇವಲ ನಮ್ಮ ಕನ್ನಡ ಭಾಷೆ ಅಂತ ಹೇಳೋಂಗಿಲ್ಲ, ನಮ್ಮ ಭಾರತದ ಪ್ರತಿಯೊಂದು ಪ್ರಾಂತೀಯ ಭಾಷೆಗಳು ಆಯಾ ಫಾರ್ಮ್ನಲ್ಲಿ ಉಲ್ಲೇಖ ಆಗಿರಬೇಕು. ಇದು ನಮ್ಮ ಹಾಮಾನಾಯಕವರು ಕೇಳಿಕೊಳ್ಳುವಂತಹ ಒಂದು ಕಳಕಳಿಯ ಮಾತು. ಆದರೆ ವಿದ್ಯಾರ್ಥಿಗಳೇ, 1985ರಲ್ಲಿ ಅವರು ಮಾಡಿಕೊಂಡಂತಹ ಒಂದು ಮನವಿ ಇವತ್ತಿಗೂ ಕೂಡ ಬಳಕೆಯಲ್ಲಿ ಬಂದಿಲ್ಲ. ನೀವೆಲ್ಲ ಬ್ಯಾಂಕಿಗೆ ಹೋಗ್ತೀರಾ, ಈ ಬ್ಯಾಂಕಿನೊಳಗೆ ನೀವು ಹಣವನ್ನು ಜಮಾ ಮಾಡಬೇಕಾದ್ರೆ ಅಥವಾ ವಿಡ್ರಾ ಮಾಡ್ಕೋಬೇಕಾದ್ರೆ ನೀವು ಫಾರ್ಮನ್ನು ತಗೋತೀರಿ. ಆ ಫಾರ್ಮ್ ಒಳಗೆ ಒಂದು ಸೈಡ್ ಕನ್ನಡ ಇರ್ತದೆ, ಇನ್ನೊಂದು ಸೈಡ ಹಿಂದಿ ಇರ್ತದೆ. ಇವೆರಡೇ ಇರೋದರಿಂದ ನಮ್ಗೆ ಗೊತ್ತಾಗಿಲ್ಲ ಅಂತಂದರೆ ನಾವು ಅಮೌಂಟ್ ತುಂಬುವಂಥ ಜಾಗದಲ್ಲಿ ಸಹಿ ಮಾಡ್ತೀವಿ, ಸಹಿ ಮಾಡುವ ಜಾಗದಲ್ಲಿ ಅಮೌಂಟನ್ನು ತುಂಬ್ತೀವಿ. ಈ ರೀತಿ ಆ ಜನ ಮುಜುಗರಕ್ಕೆ ಈಡಾಗ್ತಾರೆ, ಅಯ್ಯೋ ನಾನು ಕಲಿತಿಲ್ಲ ಅನ್ನುವಂತಹ ಒಂದು ಕೀಳರಿಮೆ ಅವರಲ್ಲಿ ಉಂಟಾಗ್ತದೆ. ಅದಕ್ಕೋಸ್ಕರ ತ್ರಿಭಾಷಾ ಸೂತ್ರದ ಬಳಕೆಯನ್ನು ಇಲ್ಲಿ ಅವರು ಉಲ್ಲೇಖ ಮಾಡ್ತಾರೆ. ತ್ರಿಭಾಷಾ ಸೂತ್ರ ಅಂತಂದ್ರೆ ಏನು, ಈ ಕೇಂದ್ರ ಸರ್ಕಾರದ ಅಂದರೆ ಸ್ವಾಮ್ಯದಲ್ಲಿ ಇರುವಂತಹ ಈ ಕಚೇರಿಗಳಲ್ಲಿ ಏನಾದರೂ ಅರ್ಜಿಗಳು ಇದ್ದು ಅಂದರೆ ಫಾರ್ಮ್ಗಳು, ಅವು ಅಂದರೆ ಕ್ರಮವಾಗಿ ಮೊದಲು ಪ್ರಾದೇಶಿಕ ಭಾಷೆಯಲ್ಲಿ ಇರಬೇಕು, ತದನಂತರ ಒಂದು ರಾಷ್ಟ್ರೀಯ ಭಾಷೆಯಲ್ಲಿ ಇರಬೇಕು, ತದನಂತರ ಅಂತಾರಾಷ್ಟ್ರೀಯ ಭಾಷೆಯಲ್ಲಿಯೂ ಕೂಡ ಇರಬೇಕು. ಅಂದರೆ ಯಾವ ಭಾಷೆಯನ್ನು ನಾವು ಹೇರ್ಲಿಕ್ಕತ್ತಿಲ್ಲ, ಆದರೆ ಇಲ್ಲಿ ತ್ರಿಭಾಷಾ ಸೂತ್ರದ ಬಳಕೆ ಆಗಿರುವುದರಿಂದ ಯಾರಿಗೂ ಕೂಡ ಗೊಂದಲ ಉಂಟಾಗುವುದಿಲ್ಲ. ನಾವು ಎಷ್ಟೋ ಸಲ ಬ್ಯಾಂಕ್ಗಳಿಗೆ ಅಥವಾ ಈ ಪೋಸ್ಟ್ ಆಫೀಸ್ಗದು ಹೋದಾಗ ನೋಡ್ತೀವಿ, ಯಾರೋ ಒಬ್ಬರು ಬರ್ತಾರೆ, ಹೇಳ್ತಾರೆ, ತಮ್ಮ ಈ ಫಾರ್ಮ್ ತುಂಬಿಕೊಡಪ್ಪ, ತಂಗಿ ಇದನ್ನು ಏನು ಬರೀಬೇಕು ಹೇಳು ಅಂತ ಹೇಳ್ತಾರೆ. ಅವರಲ್ಲಿ ಎಷ್ಟು ಕೀಳರಿಮೆ ಆಗಿರಬಹುದು ವಿಚಾರ ಮಾಡಿರಿ. ಅದಕ್ಕೆ ಈ ರೀತಿ ಆಗದೇ ಇರುವುದಕ್ಕೆ ಒಂದೇ ಒಂದು ಉಪಾಯ ಏನು ಅಂತಂದ್ರೆ, ನಮ್ಮ ಭಾರತದಲ್ಲಿ ನಾವು ತ್ರಿಭಾಷಾ ಸೂತ್ರದ ಬಳಕೆಯನ್ನು ಮಾಡಬೇಕು. ತ್ರಿಭಾಷಾ ಸೂತ್ರದ ಬಳಕೆ ಅಂತಂದರೆ ಏನಪ್ಪ, ಕೇಂದ್ರ ಸರ್ಕಾರದ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಫಾರ್ಮ್ಗಳಲ್ಲಿ ಅವು ಕ್ರಮವಾಗಿ ಪ್ರಾದೇಶಿಕ ಭಾಷೆ, ರಾಷ್ಟ್ರೀಯ ಭಾಷೆ, ಅಂತಾರಾಷ್ಟ್ರೀಯ ಭಾಷೆ, ಈ ಮೂರೂ ಭಾಷೆಗಳಲ್ಲಿ ಬಳಕೆಯಾಗಿರಬೇಕು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಇನ್ನು ಈ ಮೂರನೇ ಅಧ್ಯಾಯದಲ್ಲಿ ಏನು ಹೇಳ್ತಾರೆ ಅವರು ಅಂತಂದರೆ, ಯಾವ ಭಾಷೆಯ ಹೇರಿಕೆಯೂ ಸರಿಯಲ್ಲ, ಯಾವುದೇ ಭಾಷೆಯ ಕಲಿಕೆಯನ್ನು ತಡೆಯುವುದೂ ಸರಿಯಲ್ಲ, ಆದರೆ
ಇದರಲ್ಲಿ ಔಚಿತ್ಯದ ಒಂದು ಪ್ರಶ್ನೆ ಇದೆ. ಒಂದು ಘಟ್ಟದಿಂದ ಮುಂದಕ್ಕೆ ವಿದ್ಯಾರ್ಥಿಗಳು ತಮಗೆ ಬೇಕಾದ ಭಾಷೆಗಳನ್ನು ಆಯ್ದುಕೊಂಡು ಅಭ್ಯಾಸ ಮಾಡುವ ಅವಕಾಶಗಳಿರಬೇಕು. ಆ ಘಟ್ಟದವರೆಗೆ ಮಾತೃಭಾಷೆಯ ಹಾಗೂ ಪ್ರಾದೇಶಿಕ ಭಾಷೆಯ ಕಡ್ಡಾಯ ಶಿಕ್ಷಣ ಕೊಡುವುದು ಸರ್ಕಾರದ ಕರ್ತವ್ಯವಾಗಿರುತ್ತದೆ. ಒಂದು ರಾಜ್ಯದಲ್ಲಿ ನೆಲೆಸಿದವರು ಅಲ್ಲಿನ ಪ್ರಾದೇಶಿಕ ಭಾಷೆಯನ್ನು ಕಲಿಯದೇ ಹೋಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ಸರ್ಕಾರದ್ದು. ಇಲ್ಲಿ ಅವ್ರು ಹೇಳುವಂತಹ ಮಾತು ಎಷ್ಟೊಂದು ಇವತ್ತಿನ ದಿನ ನಮಗೆಲ್ಲ ಅದನ್ನು ನಡೆಸ್ಕೊಂಡು ಹೋಗಬೇಕಾದದ್ದಂದರೆ ಯಾವ ಭಾಷೆಯ ಹೇರಿಕೆಯೂ ಸರಿಯಲ್ಲ. ನಾನಿವತ್ತು ಮಾತಾಡ್ತಾ ಇದ್ದೀನಿ ಅಂತಂದರೆ ನಾನು ಯಾವ ಭಾಷೆಯನ್ನು ಜನರ ಮೇಲೆ ಹೇರ್ತಾ ಇಲ್ಲ. ಆದರೆ ನಮ್ಮ ಸರ್ಕಾರದ ಕೆಲವು ಜವಾಬ್ದಾರಿಗಳವ, ಭಾಷೆಯ ಕುರಿತಾಗಿ, ನಾಡಿನ ಕುರಿತಾಗಿ, ನೆಲದ ಕುರಿತಾಗಿ ನಮ್ಮ ಸರ್ಕಾರದ ಕೆಲವು ಜವಾಬ್ದಾರಿಗಳವ. ಆ ಜವಾಬ್ದಾರಿಗಳಲ್ಲಿ ಏನಪ್ಪ, ಯಾವುದೇ ಭಾಷೆಯನ್ನು ಕಲಿಯುವುದನ್ನು ನೀವು ಬಿಡಬೇಡ್ರಿ. ನೀವು ಮಾತೃಭಾಷೆಯನ್ನು ಅಷ್ಟೇ ಕಲಿಯಿರಿ ಅಂತ ನಾವು ಹೇಳೋದಿಲ್ಲ. ಆದರೆ ಒಂದು ಔಚಿತ್ಯ ಹೇಳ್ತಾರೆ ಅವ್ರು ಏನು, ಒಂದು ಘಟ್ಟದಿಂದ ವಿದ್ಯಾರ್ಥಿಗಳು ತಮಗೆ ಬೇಕಾದ ಭಾಷೆಗಳನ್ನು ಆಯ್ದುಕೊಂಡು ಅಭ್ಯಾಸ ಮಾಡುವ ಅವಕಾಶಗಳಿರಬೇಕು. ಒಂದು ಘಟ್ಟ, ಒಂದು ಹಂತ ಇರ್ತದೆ. ಆ ಹಂತದ ನಂತರ ವಿದ್ಯಾರ್ಥಿಗಳು ತಮಗೆ ಬೇಕಾದಂತಹ ಒಂದು ಮಾಧ್ಯಮವನ್ನು ಓದಲಿವರು. ಆದರೆ ಒಂದು ಹಂತದವರೆಗೆ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಮಾತೃಭಾಷೆಯನ್ನೇ ಓದಬೇಕು. ಈ ರೀತಿಯಾಗಿ ಇರುವುದರಿಂದ ನಾವು ನಮ್ಮ ಮಾತೃಭಾಷೆಯನ್ನು ಬೆಳೆಸ್ಬೋದು. ಈ ಪಾಠದ ಒಂದು ಲೇಖನದ ಹೆಸರೇನು, ಕನ್ನಡ ಕಟ್ಟುವ ಕೆಲಸ. ನಮ್ಮ ಕನ್ನಡ ಕಟ್ಟುವ ಕೆಲಸ ಇನ್ನೂ ವೇಗವಾಗಿ ಸಾಗಬೇಕಾಗಿದೆ. ಅವರು ಕಟ್ಟಿಕೊಟ್ಟಾರೆ ನಮ್ಮ ಹಿರಿಯರು. ಹಲವಾರು ಕನ್ನಡದ ಒಂದು ಏಕೀಕರಣಗಳ ಚಳುವಳಿಗಳನ್ನು ಮಾಡಿದರು. ನಮ್ಮ ಈ ಆಲೂರು ವೆಂಕಟರಾಯರು ಉದಯವಾಗಲಿ ನಮ್ಮ ಕನ್ನಡ ಚಲುವ ಕನ್ನಡ ನಾಡು ಅಂತ ಹೇಳಿದ್ರೆ ನಮಗೆ ಸುಂದರವಾದಂತಹ ಒಂದು ಕನ್ನಡದ ಒಂದು ನಾಡನ್ನು ಹುಟ್ಟಿಸಿಕೊಟ್ಟಾರೆ, ನಮಗೆ ಉದಯ ಮಾಡಿಸ್ಕೊಟ್ಟಾರೆ. ಆದರೆ ಉದಯವಾದಂತಹ ರಾಜ್ಯದಲ್ಲಿ ನಾವಿವತ್ತು ಯಾವ ರೀತಿ ಇದ್ದೀವಿ ಅನ್ನೋದನ್ನು ನಮ್ಮನ್ನು ನಾವೇ ಇವತ್ತು ವಿಮರ್ಶೆಯನ್ನು ಮಾಡಿಕೊಳ್ಳಬೇಕು. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ, ನಾವು ಬೇರೆ ರಾಜ್ಯದವರು ನಮ್ಮ ರಾಜ್ಯದಲ್ಲಿ ಬಂದು ನೆಲೆಸಿರ್ತಾರೆ. ಆ ನೆಲೆಸಿದಂಥವರು ಆಯಾ ಪ್ರಾದೇಶಿಕ ಭಾಷೆಯನ್ನು ಕಲಿಯದೇ ಇರುವಂತೆ ನೋಡಿಕೊಳ್ಬೇಕು. ನಾವು ಕಲಿಯಲೇಬೇಕು ಅವ್ರು ಕಡ್ಡಾಯವಾಗಿ. ಈಗ ನಮ್ಮ ಕರ್ನಾಟಕಕ್ಕೆ ಸರಿಸುಮಾರು ಭಾರತದ ಎಲ್ಲ ರಾಜ್ಯದ ಜನರು ಇಲ್ಲಿ ಬಂದು ನೆಲೆ ಹಾಕಿದ್ದಾರೆ. ಅವರು ಕಡ್ಡಾಯವಾಗಿ ಅಲ್ಲಿಯ ಪ್ರಾದೇಶಿಕ ಭಾಷೆಯನ್ನು ಕಲಿಯಲೇಬೇಕು, ಪ್ರಾದೇಶಿಕ ಭಾಷೆಯಲ್ಲಿಯೇ ತಮ್ಮ ವ್ಯವಹಾರವನ್ನು ಮಾಡುವಂತೆ ನೋಡಿಕೊಳ್ಳಬೇಕಾದದ್ದು ನಮ್ಮ ಸರ್ಕಾರದ ಜವಾಬ್ದಾರಿ ಎನ್ನುವಂತಹ ಮಾತನ್ನು ಹೇಳ್ತಾ, ಏನಪ್ಪ ಅಂದರೆ ನಮ್ಮ ಕನ್ನಡ ಭಾಷೆ ಬೆಳಿಬೇಕು ಅಂತಂದರೆ ಇವತ್ತು ನಾವೆಲ್ಲ ಇದ್ದೀವಿ, ನಾವೆಲ್ಲ ಕನ್ನಡ ಭಾಷೆಯನ್ನು ಮಾಡ್ತೀವಿ, ನಮ್ಮ ಮುಂದಿನ ಜನಾಂಗ? ಯಾಕಂದರೆ ಇವತ್ತೇ ನೋಡಲಾಗಿ ಭಾಷಾಭಿಮಾನ ಭಾಳಷ್ಟು ಕಡಿಮೆ ಆಗ್ತಾ ಇದೆ. ಇವತ್ತು ಕೇವಲ ನಾವು ಹಾಮಾನಾಯಕರನ್ನು ಮಾತ್ರ ಕನ್ನಡದ ಕಟ್ಟಾಳು ಅಂತ ಕರಿತಾ ಇದ್ದೀವಿ. ನಾವು ಕೂಡ ಪ್ರತಿಯೊಬ್ಬರೂ ಕರ್ನಾಟಕದಲ್ಲಿ ಇರುವಂತಹ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಕರ್ನಾಟಕದಲ್ಲಿ ಕನ್ನಡದ ಕಟ್ಟಾಳು ಆಗಬೇಕು. ಯಾಕಂದರೆ ನಮ್ಮಲ್ಲಿ ಭಾಷೆಯ ಬಗ್ಗೆ ಅಭಿಮಾನ ಇರಬೇಕು, ಭಾಷೆಯ ಬಗ್ಗೆ ಪ್ರೀತಿ ಇರಬೇಕು. ಆ ಭಾಷೆಯ ಸಾಹಿತ್ಯವನ್ನು ನಾವು ಓದಿದಾಗ ನಮ್ಮ ಭಾಷೆ ಅಪಾರವಾದಂತಹ ಒಂದು ಸಾಹಿತ್ಯವನ್ನು ಒಳಗೊಂಡದ. ಯಾಕಂದರೆ ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ, ವಿಶ್ವಮಟ್ಟದಲ್ಲಿ ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನಗಳು ದೊರಕಿವೆ. ಇದನ್ನು ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅಂತಂದರೆ ನಮ್ಮ ಕನ್ನಡವನ್ನು ನಾವು ಕಟ್ಟಿಕೊಂಡು ಅದನ್ನು ಉಳಿಸಿಕೊಂಡು ಅದನ್ನು ಬೆಳೆಸಿಕೊಂಡು ಹೋಗುವಂತಹ ಜವಾಬ್ದಾರಿಯನ್ನು ನಾವೆಲ್ಲರೂ ಇವತ್ತು ನಿಭಾಯಿಸಿಕೊಂಡು ಹೋಗಬೇಕಾಗಿದೆ ಅನ್ನುವಂಥ ಮಾತನ್ನು ಈ ಮೂಲಕ ನಮ್ಮ ಲೇಖಕರು ಹೇಳಿಕೆ ಇಚ್ಛೆ ಪಡ್ತಾರೆ. ಅದು ಅಂಥ ಶಿಕ್ಷಣ ಕ್ರಮವನ್ನು ರೂಪಿಸಬೇಕಾಗುತ್ತದೆ. ಸ್ಥಳೀಯ ಭಾಷೆಯನ್ನು ಕಲಿಯದೇ ಹೋದರೆ ಹೊರಗಿನಿಂದ ಬಂದವರು ದ್ವೀಪ ಜೀವಿಗಳಾಗಿ ಉಳಿಯಬೇಕಾಗುತ್ತದೆ. ಆ ರಾಜ್ಯದ ಜನರೊಂದಿಗೆ ಅಲ್ಲಿನ ಭಾಷೆಯನ್ನು ಬಳಸುವುದು ಅನಿವಾರ್ಯವಾಗುತ್ತದೆ. ಪ್ರಾದೇಶಿಕ ಭಾಷೆಯ ಕಲಿಕೆ ಮಾತೃಭಾಷಾ ಕಲಿಕೆಗೆ ವಿರೋಧವಾದುದಲ್ಲ, ಅವೆರಡೂ ಪೂರಕವಾದಾಗಲೇ ವಿದ್ಯಾರ್ಥಿಗಳಿಗೆ ತಮ್ಮ ಮನೆ ಮತ್ತು ಆವರಣಗಳ ಪರಿಚಯ ಸ್ಪಷ್ಟವಾಗುತ್ತದೆ. ಇಲ್ಲಿ ಏನು ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ನಮ್ಮ ಲೇಖಕರು ಅಂತಂದರೆ, ನಮ್ಮ ಕರ್ನಾಟಕ ಅಥವಾ ನಮ್ಮ ಭಾರತ ಏನು ಮಾಡಬೇಕು ಅಂತಂದರೆ ಒಂದು ಒಳ್ಳೆಯ ಶಿಕ್ಷಣ ಕ್ರಮವನ್ನು ಅಳವಡಿಸ್ಬೇಕು. ಈ ನಿಟ್ಟಿನಲ್ಲಿ ಇವತ್ತು ನಾವು ನೋಡ್ತಾ ಇದ್ದೀವಿ, ರಾಷ್ಟ್ರೀಯ ಶಿಕ್ಷಣ ನೀತಿ
ಬಂದಿದೆ ಇವತ್ತಿನ ದಿನ, ಇದರೊಳಗೆ ಯಾವ ರೀತಿ ಅಳವಡಿಕೆ ಮಾಡ್ತಾರೆ ಅನ್ನೋದನ್ನು ನಾವು ಹಂತ ಹಂತವಾಗಿ ನೋಡ್ಕೊಂಡು ಹೋಗಬೇಕಾಗ್ತದೆ. ಆದರೆ ಇವತ್ತಿನ ದಿನ ಒಂದು ಹಂತದವರೆಗೆ ಮಾತೃಭಾಷೆಯಲ್ಲಿ ಕಡ್ಡಾಯವಾದ ಶಿಕ್ಷಣವನ್ನು ಕೊಡಬೇಕು ಅಂತ ಅಲ್ಲಿ ಏನಪ್ಪ ಅಂತಂದರೆ ಒಂದು ವಿಚಾರವನ್ನು ಮಾಡ್ಯಾರ, ಏಕರೂಪವಾದಂತಹ ಶಿಕ್ಷಣವನ್ನು ನೀಡಬೇಕು ಅನ್ನುವಂತಹದ್ದನ್ನು ಮಾಡ್ಯಾರ. ಈ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಹತ್ತು ಹಲವಾರು ಒಳ್ಳೆಯ ರೀತಿಯಾದಂತಹ ಒಂದು ಆಲೋಚನೆಗಳನ್ನು ಮಾಡಿ ಅದನ್ನು ಅಳವಡಿಸಿದ್ದಾರೆ. ಇನ್ನು ಹಂತ ಹಂತವಾಗಿ ವಿದ್ಯಾರ್ಥಿಗಳಿಗೆ ಕೊಡುವಲ್ಲಿ ಯಾವ ರೀತಿ ಯಶಸ್ಸನ್ನು ಪಡಿತಾರೆ ಅನ್ನೋದನ್ನು ನಾವು ನೋಡಬೇಕಾಗ್ತದೆ. ಇನ್ನು ಹೊರಗಿನಿಂದ ಬಂದವರು ಆಗಲೇ ಹೇಳಿದಂತೆ ಅಂದರೆ ಈ ಹೊರಗಿನಿಂದ ಬಂದಂತಹ ಜನ, ಬೇರೆ ರಾಜ್ಯದಿಂದ ಬಂದಂತಹ ಜನ ನಮ್ಮ ನೆಲದಲ್ಲಿಯೇ ಇದ್ದು ನಮ್ಮ ನೆಲದ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ನಮ್ಮ ಭಾಷೆಯನ್ನೇ ಕಲಿಯದೇ ಇದ್ದರೆ ಇದು ಒಂದು ಭಾಷೆಗೆ, ಪ್ರಾದೇಶಿಕ ಭಾಷೆಗೆ ಮಾಡಿದಂತಹ ಒಂದು ಅವಮಾನ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಯಾಕಂದರೆ ನಾವಿಲ್ಲಿ ಭಾಷೆ ಗೊತ್ತಿದ್ದಾಗ ಮಾತ್ರ ಆಯಾ ಪ್ರದೇಶದ ಜನರ ಜೊತೆಗೆ ಬೆರೀಲಿಕ್ಕೆ ಸಾಧ್ಯ. ಇಲ್ಲಿ ನಾವು ಜನರ ಜೊತೆಗೆ ಸಮಾಜ ಜೀವಿಗಳನ್ನವೆಲ್ಲ, ಬೈ ಬರ್ತ್ ಮ್ಯಾನ್ ಈಸ್ ಅ ಸೋಷಿಯಲ್ ಅನಿಮಲ್ ಅನ್ನುವಂತೆ ಹುಟ್ಟಿನಿಂದ ನಾವೆಲ್ಲ ಸಂಘ ಜೀವಿಗಳೇ ಇದ್ದೀವಿ. ನಾವೆಲ್ಲ ಜನರ ಜೊತೆಗೆ ಬೆರೆಯಬೇಕಾಗ್ತದೆ, ಸಮಾಜದಲ್ಲಿ ನಾವು ಕೂಡ ಒಬ್ಬರಾಗಬೇಕಾಗ್ತದೆ. ಇದಕ್ಕೆ ಮುಖ್ಯವಾಗಿ ಒಂದು ಭಾಷೆ ಅನ್ನೋದು ಬೇಕಾಗ್ತದೆ. ಆ ಭಾಷೆ ಆಯಾ ಪ್ರಾದೇಶಿಕವಾದಂತಹ ಭಾಷೆ ಪ್ರಮುಖ ಅನ್ನುವುದನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಇನ್ನು ಏನಪ್ಪ ಅಂತಂದರೆ ಆಯಾ ಹೊರರಾಜ್ಯದಿಂದ ಬಂದಂತಹ ಜನ ಅಲ್ಲಿನ ಭಾಷೆಯನ್ನೇ ಬಳಸಬೇಕು ಅನ್ನುವಂಥದ್ದು ಅವರೊಂದು ವಿಚಾರ. ಇನ್ನು ಮಾತೃಭಾಷೆಯೇ ನಿಮ್ಮ ಭಾಷೆಯನ್ನು ಬಿಡ್ರಿ ಅಂತ ಹೇಳಂಗಿಲ್ಲ, ಆದರೆ ಪ್ರಾದೇಶಿಕ ಭಾಷೆಗೆ ಕೂಡ ನೀವು ಮಹತ್ವವನ್ನು ಕೊಡ್ರಿ ಅನ್ನುವಂತಹ ಮಾತನ್ನು ಹೇಳೋದ್ರ ಜೊತೆಗೆ ಇಲ್ಲಿ ಏನು ಅಂತಂದ್ರೆ ನಾವು ಇನ್ನೊಂದು ಒಂದು ಸಂಸ್ಕೃತಿಯನ್ನು, ಯಾಕಂದರೆ ನಮ್ಮ ಭಾರತ ಎಷ್ಟೊಂದು ಸಂಸ್ಕೃತಿಯನ್ನು ಒಳಗೊಂಡದ ಅಂತಂದರೆ ಪ್ರತಿಯೊಂದು ರಾಜ್ಯಕ್ಕೂ ತನ್ನದೇ ಆದಂಥ ಸಂಸ್ಕೃತಿ ಅದ, ತನ್ನದೇ ಆದಂಥ ಆಚಾರ ವಿಚಾರಗಳು ಅವ. ನಾವು ಬೇರೆದವ್ರು ಇಲ್ಲಿ ಬಂದು ಇಲ್ಲಿ ಹೊಂದಾಣಿಕೆ ಆಗಬೇಕು ಅಂತಂದರೆ ಅಲ್ಲಿಯ ಸಂಸ್ಕೃತಿಯನ್ನು ನಾವು ಪರಿಚಯ ಮಾಡಿಕೊಳ್ಬೇಕು ಅಂತಂದರೆ ಆ ಭಾಷೆಯನ್ನು ಕಲಿಯಲೇಬೇಕು. ಇಲ್ಲಿ ಇಂಗ್ಲೀಷ್ ನಮಗೆ ಪ್ರಪಂಚಕ್ಕಿರುವ ಕಿಟಕಿ ಎಂಬುದರಲ್ಲಿ ಸಂದೇಹವಿಲ್ಲ. ಹಾಗೆಂದು ಅದನ್ನು ತಲೆಯ ಮೇಲೆ ಹೇರಿಕೊಳ್ಳಲಾಗುವುದಿಲ್ಲ. ಇಂಗ್ಲೀಷಿನ ದುರ್ದೈವವೆಂದರೆ ಅದರ ನಿಜವಾದ ಸಾರ್ಥಕವಾದ ಬಳಕೆಯಾಗದೆ ಕೇವಲ ಒಂದು ಪ್ರತಿಷ್ಠೆಯ ವಿಷಯವಾಗಿರುವುದು. ಇಲ್ಲಿ ಏನು ಹೇಳ್ತಾರಂತಂದರೆ ಇಂಗ್ಲೀಷ್ ಅಂದರೆ ಹೆಂಗೆ, ನಮ್ಮ ಮನೆಗೆ ಒಂದು ಕಿಟಕಿ, ಕಿಟಕಿಯ ಮೂಲಕ ಹೊರಗಿನ ಪ್ರಪಂಚವನ್ನು ನಾವು ನೋಡ್ತೀವಿ ಅಂದ್ರೆ ನಮ್ಮ ಮನೆಯ ಒಂದು ಬಾಗಿಲಿನಿಂದ ನಾವು ಹೊರಗೆ ಹೋಗ್ತೀವಿ, ಆದರೆ ಅಡ್ಡಾಡಲಿಕ್ಕೆ ಹೊರಗಿನ ಒಂದು ಬಾಗಿಲು ಆದರೆ ನೋಡಬೇಕಾದ್ರೆ ಕಿಟಕಿ. ನಮ್ಮ ಒಂದು ಅಂತಾರಾಷ್ಟ್ರೀಯ ಭಾಷೆ ಕೇವಲ ಕಿಟಕಿಯಾಗಿ ಇರಬೇಕು ಹೊರತಾಗಿ ನಮ್ಮ ಮನೆಯಾಗಿ ಇರಬಾರದು. ಅದಕ್ಕೋಸ್ಕರ ಅವ್ರು ಏನು ಹೇಳ್ತಾರಂತಂದ್ರೆ ಇವತ್ತಿನ ದಿನ ನಾವೆಲ್ಲ ಇಂಗ್ಲೀಷನ್ನು ಕಲಿಸ್ರಿ ಇಂಗ್ಲೀಷನ್ನು ಕಲಿಸ್ತೀವಿ ಅಂತ ಹೇಳ್ತೀವಿ, ಆದರೆ ಅದು ಕಂಪ್ಲೀಟ್ ಅಂದರೆ ಅದು ಸಾರ್ಥಕತೆಯನ್ನು ಪಡೆದುಕೊಳ್ಬೇಕು ಅಂತಂದರೆ ಅದು ಕೇವಲ ಪ್ರತಿಷ್ಠೆಯ ವಿಷಯ ಆಗಬಾರ್ದು. ನನ್ನ ಮಗನೋ ಅಥವಾ ನನ್ನ ಮಗಳು ಕಾನ್ವೆಂಟುಗಳಲ್ಲಿ ಕಲಿತಾರೆ ಅನ್ನುವಂಥದ್ದು ಕೇವಲ ಪ್ರತಿಷ್ಠೆಯ ವಿಷಯವಲ್ಲ. ಆ ಕಾನ್ವೆಂಟಿನಲ್ಲಿ ಕಲಿತು ತಮ್ಮ ಒಂದು ಪ್ರಾಂತೀಯ ಒಂದು ಭಾಷೆಯನ್ನು ಕಲಿತಾರೋ ಇಲ್ಲೋ, ಆಯಾ ಒಂದು ನಾಡು ನುಡಿಯ ಬಗ್ಗೆ ಅರಿತುಕೊಂಡಾರೋ ಇಲ್ಲೋ ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾದಂತಹ ಒಂದು ಅಂಶ ಆಗ್ತದೆ. ಇಲ್ಲಿ ಏನು ಅಂತಂದರೆ ಸಾಮಾನ್ಯವಾಗಿ ಕೆಲವು ಕಾನ್ವೆಂಟುಗಳಲ್ಲಿ ಭಾಷೆಯನ್ನು ಗಿಳಿಪಾಠಿನಂತೆ ಕಾಣಿಸ್ತಾ ಇದ್ದಾರೆ. ಗಿಳಿಪಾಠ ಅಂದರೆ ಗೊತ್ತದ ನಿಮಗೆ, ಗಿಳಿಗೆ ನಾವು ಏನು ಶಬ್ದಗಳನ್ನು ಹೇಳ್ಕೊಡ್ತೀವಿ ಅದನ್ನು ಮಾತ್ರ ಕಂಠ ಮಾಡ್ತದೆ, ಕಂಠಪಾಠ ಮಾಡ್ತದೆ, ಉಳಿದಂಥದ್ದು ಗೊತ್ತಿಲ್ಲ. ಅದಕ್ಕೆ ಕೇವಲ ಈ ಒಂದೇ ವಿಚಾರವನ್ನು ಮಾಡ್ಕೋತ ಹೋಗ್ತದೆ, ಪುಸ್ತಕದಲ್ಲಿ ಇದ್ದದ್ದನ್ನು ಮಾತ್ರ ಕಂಠಪಾಠ ಮಾಡ್ತದೆ, ಅದನ್ನು ಮಾತ್ರ ಪುಸ್ತಕದಲ್ಲಿ ಅಂದರೆ ಪರೀಕ್ಷೆಯಲ್ಲಿ ಕಂಠಪಾಠ ಮಾಡಿ ಬರೀತದೆ. ಅದೇ ಪ್ರಶ್ನೆಯನ್ನು ನಾವು ಬೇರೆ ರೀತಿಯಿಂದ ಕೇಳಿದರೆ ಅವ್ರಿಗೆ ವಿಚಾರ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ನಮ್ಮ ಪಾಠ ಇವತ್ತಿನ ದಿನ ಗಿಳಿಪಾಠ ಆಗಬಾರ್ದು. ಇವತ್ತು ಕೆಲವು ವಿದ್ಯಾರ್ಥಿಗಳಿಗೆ ಬಾಹ್ಯಾಟ್ ಹೊಡೆಯುವಂಥ ಒಂದು ವಿಚಾರ ಇದು ಇರ್ತದೆ, ಹ್ಯಾಬಿಟ್ ಇರ್ತದೆ, ಬಾಹ್ಯಾಟ್ ಹೊಡೆದ್ಬಿಡ್ತಾರೆ ಅವರು. ಆದರೆ ಕಂಠಪಾಠ ಮಾಡಿದಾಗ ನಮ್ಮ ವಿಷಯದ ಸಂಪೂರ್ಣ ಅರಿವು ಆಗೋದಿಲ್ಲ. ಆ ವಿಷಯದ ಸಂಪೂರ್ಣ ಅರಿವು ಆಗಬೇಕಾದ್ರೆ ಆಯಾ ಪ್ರಾದೇಶಿಕ ಭಾಷೆ ಇರಬೇಕು, ಅದನ್ನು ಅರ್ಥೈಸಿಕೊಂಡು ಓದಬೇಕು. ಏಕಮುಖವಾಗಿ ಅಲ್ಲ, ಬಹುಮುಖವಾಗಿ ಓದುವಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಅವರು ಇಲ್ಲಿ ಏನು ಹೇಳ್ತಾರಪ್ಪ ಮತ್ತೆ ಅಂತಂದರೆ, ಈ ಬಗೆಯ ಶಿಕ್ಷಣವೇ ಪರಮ ಶ್ರೇಷ್ಠವಾದುದೆಂದು ನಮ್ಮಲ್ಲಿ ಅನೇಕರು ಭ್ರಮಿಸಿದ್ದಾರೆ. ಇಂಗ್ಲೀಷ್ ನಮಗೆ ಬೇಕು ನಿಜ, ಆದರೆ ಎಷ್ಟು ಬೇಕು, ಹೇಗೆ ಬೇಕು,
ಎನ್ನುವುದನ್ನು ಮಾತ್ರ ಯಾರೂ ಯೋಚಿಸಿಲ್ಲ. ಶಾಲಾ ಶಿಕ್ಷಣದ ಕೊನೆಯಲ್ಲಿ ಎಷ್ಟೊಂದು ಜನ ಶಿಕ್ಷಣವನ್ನು ಮುಂದುವರಿಸದೆ ಹೋಗುತ್ತಾರೆಂಬುದನ್ನು ಗಮನಿಸಿದರೆ ಇಂಗ್ಲೀಷ್ ಶಿಕ್ಷಣದ ಅಪವ್ಯಯ ನಮಗೆ ತಿಳಿಯುತ್ತದೆ. ಇಲ್ಲಿ ಅಪವ್ಯಯ ಅಂತಂದರೆ ವ್ಯರ್ಥ ಅಂತ ಅರ್ಥ. ವ್ಯರ್ಥ ಇಲ್ಲಿ ನಾವು 1985ರ ಒಂದು ಸಮಯದ ಒಂದು ಮಾತನ್ನು ನಮ್ಮ ಲೇಖಕರು ಹೇಳ್ತಾ ಇದ್ದಾರೆ. ಯಾಕಂದರೆ ಆವತ್ತಿನ ದಿನ ಇನ್ನೂ ಶಿಕ್ಷಣದ ಬಗ್ಗೆ ಅಷ್ಟೊಂದು ಕ್ರಾಂತಿ ಮೂಡಿರಲಿಲ್ಲ. ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುವುದರ ವಿರೋಧವಾದಂತಹ ಜನ ಇದ್ದರು. ಗ್ರಾಮೀಣ ಪ್ರದೇಶದ ಜನ ಹಳ್ಳಿಗಳನ್ನು ಬಿಟ್ಟು ನಗರದ ಪ್ರದೇಶಗಳಿಗೆ ಶಿಕ್ಷಣವನ್ನು ಕಲಿಯಲಿಕ್ಕೆ ಬರುವಂಥದ್ದು ಅತೀ ಕಡಿಮೆದಾಯಕವಾಗಿತ್ತು. ಅದಕ್ಕೋಸ್ಕರ ಹೇಳ್ತಾರೆ ಅವರು, ನಾವೀಗ ಒಂದು ಶಾಲೆಯಲ್ಲಿ ಶಿಕ್ಷಣವನ್ನು ಕೊಡ್ತೀವಿ ಅಂತ ಆದರೆ ಅದಕ್ಕಾಗಿ ನಾವು ಎಷ್ಟು ಹಣವನ್ನು ಹಾಕಿರ್ತೀವಿ? ಆ ಶಿಕ್ಷಣದ ಒಂದು ಹಣ ಹಾಕಿದ್ದು ಮುಂದುವರಿಯಬೇಕು ಅಂತಂದ್ರೆ ಆ ವಿದ್ಯಾರ್ಥಿ ಇಂಗ್ಲೀಷನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಉದಾಹರಣೆಗೆ 7ನೇ ಕ್ಲಾಸ್ವರೆಗೆ ನಾವು 1ರಿಂದ 7ನೇ ಕ್ಲಾಸಿನವರೆಗೆ ಇಂಗ್ಲೀಷನ್ನು ಕಲಿಸಿದ್ವಿ. ಆ ವಿದ್ಯಾರ್ಥಿ ಮುಂದೆ ಹೋಗಲಾರದೆ ಅಲ್ಲಿಗೆ ತನ್ನ ಶಿಕ್ಷಣವನ್ನು ನಿಂದಿರಿಸಿಬಿಟ್ರೆ ಈ 7 ವರ್ಷ ನಾವು ಅವರ ಮೇಲೆ ಮಾಡಿದಂತಹ ಹಣ ಆಗಲಿ ವೇಳೆಯಾಗಲಿ ಎಲ್ಲವೂ ಕೂಡ ಅಪವ್ಯಯ ಆಗ್ತದೆ. ಅದಕ್ಕೋಸ್ಕರ ಈ ರೀತಿ ವಿಚಾರವನ್ನು ಮಾಡಿಕೊಂಡು ನಾವು ಯಾವ ಭಾಷೆಯನ್ನು ಯಾವಾಗ ಕಲಿಸ್ಬೇಕು, ಎಷ್ಟು ಕಲಿಸ್ಬೇಕು ಅನ್ನೋದನ್ನು ನಾವೇ ಒಂದು ಅವಲೋಕನವನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಇಂಗ್ಲೀಷನ್ನು ಭಾಷೆಯನ್ನಾಗಿ ಕಲಿಸಿ, ವಿಷಯಗಳನ್ನು ನಮ್ಮ ನಮ್ಮ ಭಾಷೆಗಳಲ್ಲಿಯೇ ಕಲಿಸಬೇಕು. ಮಾಧ್ಯಮದ ಪ್ರಶ್ನೆ ನಮ್ಮಲ್ಲಿ ಬಗೆಹರಿಯಲಾರದ ಸಮಸ್ಯೆಯಾಗಿದೆ. ಶಿಕ್ಷಣ ತಜ್ಞರೆನಿಸಿಕೊಂಡವರಿಗೂ ಅನೇಕ ಸಲ ಭಾಷೆಯನ್ನು ಕಲಿಸುವುದು, ಭಾಷೆಯ ಮೂಲಕ ಕಲಿಸುವುದು, ಇವುಗಳ ನಡುವಿನ ಅಂತರ ತಿಳಿದಿರುವುದಿಲ್ಲ. ಇಲ್ಲಿ ಅವರು ಮುಖ್ಯವಾಗಿ ಏನು ಹೇಳಕ್ಕೆ ಬಂದಾರಪ್ಪ ಅಂತಂದ್ರೆ, ಇಂಗ್ಲೀಷನ್ನು ಒಂದು ಭಾಷೆಯನ್ನಾಗಿ ಕಲಿಸಿ. ನಾವೀಗ ಕನ್ನಡವನ್ನು ಕಲಿತೀವಿ, ಹಿಂದಿಯನ್ನು ಕಲಿತೀವಿ, ಇಂಗ್ಲೀಷನ್ನು ಕೂಡ ಕಲಿತೀವಿ. ಅಂದರೆ ಇಲ್ಲಿ ಅವ್ರು ಹೇಳುವಂತಹ ಸ್ಪಷ್ಟಪಡಿಸುವಂಥದ್ದು ಏನಪ್ಪ ಅಂತಂದರೆ, ನೀವು ಇಂಗ್ಲೀಷನ್ನು ಒಂದು ಭಾಷೆಯನ್ನಾಗಿ ಕಲಿಸ್ರಿ, ಆದರೆ ವಿದ್ಯಾರ್ಥಿಗಳಿಗೆ ಉಳಿದಂತಹ ವಿಷಯ ಈ ಸಮಾಜ ವಿಜ್ಞಾನ ಆಗಲಿ, ವಿಜ್ಞಾನ ಆಗಲಿ, ಗಣಿತ ಆಗಲಿ, ಭೂಗೋಳ, ಆಮೇಲೆ ಪೌರನೀತಿ ಇವೆಲ್ಲ ಏನು ಬರ್ತಾವಲ್ಲ, ಇವುಗಳನ್ನು ಆಯಾ ನಮ್ಮ ಮಾತೃಭಾಷೆಯಲ್ಲಿಯೇ ಕಲಿಸ್ರಿ ಅಂತ ಹೇಳ್ತಾರೆ ಅವರು. ಯಾಕಂದರೆ ನಮ್ಮ ಒಂದು ಭಾರತದಲ್ಲಿ ಮಾಧ್ಯಮದ ಪ್ರಶ್ನೆ ಬಗಿನ ಹರಿದಿಲ್ಲ. ಸುಮಾರು ವರ್ಷಗಳಿಂದ ಮಾಧ್ಯಮದ ಒಂದು ಪ್ರಶ್ನೆ ಹಂಗೆ ಬಂದೇ ಬಂದದೆ. ಇಲ್ಲಿ ಮೊದಲಿಯಾರವರ ಒಂದು ಸಮಿತಿಯನ್ನು ನೋಡಿದ್ವಿ, ಕೊಠಾರಿ ಆಯೋಗವನ್ನು ನೋಡಿದ್ವಿ, ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ನೋಡಿದ್ವಿ, ಆಮೇಲೆ ನಮ್ಮ ಸುಪ್ರೀಂ ಕೋರ್ಟು ಹೈಕೋರ್ಟ್ಗಳು ಕೊಟ್ಟಂತಹ ಆದೇಶವನ್ನು ನೋಡಿದ್ವಿ, ರಾಜ್ಯ ಸರ್ಕಾರದ ಆದೇಶವನ್ನು ನೋಡಿದ್ವಿ. ಇವೆಲ್ಲವುಗಳನ್ನು ನಾವು ನೋಡಲಾಗಿ ಇದೊಂದು ಮಾಧ್ಯಮದ ಪ್ರಶ್ನೆ ನಮ್ಮಲ್ಲಿ ಬಗೆಹರಿಯಲಾರದಂತಹ ಒಂದು ಪ್ರಶ್ನೆಯಾಗಿ ನಿಂತುಬಿಟ್ಟದ. ನೇರವಾಗಿ ಈ ಹಂತದವರೆಗೂ ಕಡ್ಡಾಯವಾಗಿ ಮಾತೃಭಾಷೆಯಲ್ಲೇ ಕಲಿಸಬೇಕು ಅನ್ನುವಂಥ ಆದೇಶ ಇನ್ನೂ ತನ ಎಲ್ಲಿಗೂ ಕೂಡ ಬಂದಿಲ್ಲ. ಶಿಕ್ಷಣ ತಜ್ಞರೆನಿಸಿಕೊಂಡವರಿಗೂ ಅನೇಕ ಸಲ ಭಾಷೆಯನ್ನು ಕಲಿಸುವುದು, ಭಾಷೆಯ ಮೂಲಕ ಕಲಿಸುವುದು, ಇವುಗಳ ನಡುವಿನ ಅಂತರ ತಿಳಿದಿರುವುದಿಲ್ಲ. ಭಾಷೆಯನ್ನು ಕಲಿಸುವುದೇ ಬೇರೆ, ಇನ್ನು ಭಾಷೆಯ ಮೂಲಕ ಕಲಿಸುವುದೇ ಬೇರೆ. ಈಗ ಉದಾಹರಣೆಯಾಗಿ ನಾವು ಸಮಾಜ ವಿಜ್ಞಾನ ಅಂತ ತಗೋತೀವಿ, ಪರಿಸರ ಅಧ್ಯಯನ ಅಂತ ತಗೋತೀವಿ. ಇದನ್ನು ಇಂಗ್ಲೀಷ್ ಮಾಧ್ಯಮ ಶಾಲೆಗಳಲ್ಲಿ ಇಂಗ್ಲೀಷ್ ಒಳಗೆ ಕಲಿಸ್ತಾರೆ. ಕನ್ನಡ ಸ್ಕೂಲ್ ಕನ್ನಡ ಶಾಲೆಯಲ್ಲಿ ಕನ್ನಡವನ್ನು ಕನ್ನಡದಲ್ಲಿಯೇ ಸಮಾಜ ವಿಜ್ಞಾನವನ್ನು ಕಲಿಸ್ತಾರೆ. ಅಂದರೆ ಭಾಷೆಯ ಮೂಲಕ ಕಲಿಸುವುದು ಅಂತಂದ್ರೆ ಇಂಗ್ಲೀಷ್ ಸಮಾಜ ವಿಜ್ಞಾನವನ್ನು ಇಂಗ್ಲೀಷ್ ಭಾಷೆಯಲ್ಲಿಯೇ ಓದುವುದು. ಆದರೆ ವಿಷಯವನ್ನು ಓದಬೇಕು, ಇಂಗ್ಲೀಷನ್ನು ಓದೋದ್ರೆ ಕೇವಲ ಒಂದು ವಿಷಯವನ್ನಾಗಿ ಓದಬೇಕು. ಕನ್ನಡ ಮಾಧ್ಯಮವಾಗಬೇಕು ಎಂದರೆ ಹಿಂದಿ ಇಂಗ್ಲೀಷನ್ನು ಕಲಿಸಬಾರದು ಎಂದಲ್ಲ. ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು, ಆಧುನಿಕ ವಿಜ್ಞಾನವನ್ನು ಕಲಿಸುವುದು ನಮ್ಮ ಭಾಷೆಗಳ ಮೂಲಕ ಸಾಧ್ಯವಾಗುವುದಿಲ್ಲ ಎನ್ನುವುದು ಒಂದು ಮೂಢನಂಬಿಕೆ. ಇವತ್ತಿನ ದಿನ ಎಲ್ಲ ತಂದೆ ತಾಯಿಗಳಲ್ಲಿ ಒಂದು ಮೂಢನಂಬಿಕೆ ತುಂಬ್ಕೊಂಡ್ಬಿಟ್ಟದ. ಏನಂತಂದ್ರೆ, ನಾವು ಎಲ್ ಕೆ ಜಿ ಹಿಡ್ಕೊಂಡು ನಮ್ಮ ಮಕ್ಕಳನ್ನು ಕಾನ್ವೆಂಟ್ ಒಳಗೋ ಅಥವಾ ಇಂಗ್ಲೀಷ್ ಮಾಧ್ಯಮ ಶಾಲೆಯಲ್ಲಿ ಕಲಿಸಿದ್ರೆ ಮುಂದವರ ಭವಿಷ್ಯ ಉಜ್ವಲ ಆಗ್ತದೆ ಅಂತ. ಯಾಕಂದ್ರೆ ಇವತ್ತಿನ ಒಂದು ಪರಿಸರವನ್ನು ನೋಡಿದಾಗ ಅದೇ ರೀತಿ ನಿರ್ಮಾಣ ಆಗಿಬಿಟ್ಟದ. ಯಾರಾದರೂ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದ್ತಾರಂದ್ರೆ ಅವ್ರನ್ನ ನೋಡುವಂಥ ಸ್ಥಿತಿಯೇ ಬೇರೆ ಅದ.
ನಾನು ಕಾನ್ವೆಂಟ್ ಒಳಗೆ ಇಂಗ್ಲೀಷ್ ಪಬ್ಲಿಕ್ ಸ್ಕೂಲಲ್ಲಿ ಓದ್ತೀನಿ ಅಂತ ಅವರನ್ನು ನೋಡುವಂತಹ ಒಂದು ಸ್ಥಿತಿಯೇ ಬೇರೆ ಆಗಿಬಿಟ್ಟದೆ. ಅದಕ್ಕಿಲ್ಲಿ ಲೇಖಕರು ಹೇಳುವಂತಹ ಮಾತಂತಂದರೆ ನಾವು ಬೇರೆ ಭಾಷೆಯನ್ನು ವಿರೋಧಿಸ್ತಾ ಇಲ್ಲ, ಮೊದಲೇದಾಗಿ ತಿಳ್ಕೊರಿ. ನಾವು ಕನ್ನಡ ನಮ್ಮ ಮಾತೃಭಾಷೆ, ಹಾಗಂತ ನಾವು ಹಿಂದಿಯನ್ನಾಗಲಿ ಅಥವಾ ಅಂತಾರಾಷ್ಟ್ರೀಯ ಭಾಷೆಯನ್ನಾಗಲಿ ವಿರೋಧ ಮಾಡ್ತಾ ಇಲ್ಲ. ಯಾಕಂದರೆ ಭಾಷೆಗಳು ನಮಗೆ ಬೇಕು. ಎಷ್ಟು ಭಾಷೆಯನ್ನು ಕಲಿತೀವಿ ಅಷ್ಟು ನಮಗೆ ಬೇರೆ ರಾಷ್ಟ್ರದ ಹೊರಗಿನ ಪ್ರಪಂಚದ ಜ್ಞಾನ ಬರ್ತದೆ. ಹಾಗಂತ ನಾವು ನಮ್ಮ ತಾಯಿನೆಲ್ಲ ತಮ್ಮ ನಮ್ಮ ತಾಯಿ ನುಡಿಯನ್ನೇ ಧಿಕ್ಕರಿಸುವಂಥ ಕೆಲಸವನ್ನು ಮಾಡಬಾರದು. ಯಾಕಂತಂದರೆ ಯಾವಾಗಿದ್ದರೂ ಕೂಡ ನಮ್ಮ ತಾಯಿನೇ ನಮಗೆ ಶ್ರೇಷ್ಠ, ನಮ್ಮ ತಾಯಿನೆಲವೇ ನಮಗೆ ಶ್ರೇಷ್ಠ. ಕನ್ನಡ ಭಾಷೆಯನ್ನು ಕಲಿಯಿರಿ, ಕನ್ನಡ ಭಾಷೆಯ ಸಾಹಿತ್ಯವನ್ನು ಆಸ್ವಾದನೆ ಮಾಡಿರಿ ಅನ್ನುವಂಥ ಮಾತನ್ನು ಹೇಳ್ತಾ ಒಬ್ಬ ಶ್ರೇಷ್ಠನಾದಂತಹ ವ್ಯಕ್ತಿಯ ಉದಾಹರಣೆಯನ್ನು ಕೊಡ್ತಾರೆ. ಬಹುಶಃ ಒಂದು ಮೂರ್ನಾಲ್ಕು ವರ್ಷದ ಹಿಂದೆ ನೀವು ಯಾರಾದರೂ ಇಲ್ಲಿದ್ದಿರಿ ಅಂತಂದರೆ ನೋಡಿರ್ಬೋದು, ಡಾಕ್ಟರ್ CNR ರಾವ್ ಅನ್ನುವಂಥವರು ನಮ್ಮ ತುಂಗಳ ಕ್ಯಾಂಪಸ್ಗೆ ಬಂದಿದ್ದರು. ಅವರು ಭಾರತ ರತ್ನ ಅನ್ನುವಂತಹ ಪುರಸ್ಕಾರವನ್ನು ಹೊಂದಿದವರು, ಭಾರತ ರತ್ನ ಪದವಿ ಪಡೆದವರು. ಅವ್ರ ಬಗ್ಗೆ ಇವತ್ತು ದೊಡ್ಡದಾದಂತಹ ವಿಜ್ಞಾನಿಯಾಗ್ಯಾರ, ಜಗತ್ತೇ ಅವರನ್ನು ನೋಡುವಂತಹ ದೊಡ್ಡದಾದಂತಹ ರಾಸಾಯನಿಕ ವಿಷಯಗಳಲ್ಲಿ ವಿಜ್ಞಾನಿಗಳಾಗ್ಯಾರ ಅವರು. ಆದರೆ ಅವರು ಕಲಿತದ್ದು ಒಂದನೇ ಕ್ಲಾಸಿನಿಂದ ಅವರು 10ನೇ ಕ್ಲಾಸ್ವರೆಗೆ ಕನ್ನಡ ಒಂದು ಭಾಷೆಯಲ್ಲಿಯೇ ಕನ್ನಡ ಮಾಧ್ಯಮದಲ್ಲಿಯೇ ಓದಿ ಇವತ್ತು ಇಷ್ಟೊಂದು ದೊಡ್ಡದಾದಂಥ ವಿಜ್ಞಾನಿಗಳಾಗ್ಯಾರೆ ಅಂತಂದರೆ, ಭಾಷೆ ಯಾವುದೇ ಭಾಷೆ ನಮ್ಮ ಒಂದು ಭವಿಷ್ಯಕ್ಕೆ ಅಡ್ಡಿಯಾಗೋದಿಲ್ಲ. ಇನ್ನೊಂದು, ಯಾವ ಒಂದು ಮಗು ತನ್ನ ಮಾತೃಭಾಷೆಯನ್ನು ಸುಲಲಿತವಾಗಿ ನಿರರ್ಗಳವಾಗಿ ಮಾತನಾಡ್ತದೆ ಅದು ಎಲ್ಲ ಭಾಷೆಗಳನ್ನು ಕೂಡ ತಿಳಿಯಬಲ್ಲದಾಗಿರ್ತದೆ. ಅಂದರೆ ನಾವು ಮಾತೃಭಾಷೆಯಲ್ಲಿ ಅಭ್ಯಾಸವನ್ನು ಮಾಡಿದ್ರೆ ಮುಂದೆ ಹೋದಂತೆ ನಮಗೆ ತೊಂದರೆ ಆಗ್ತದೆ ಅನ್ನೋದಕ್ಕೆ ಯಾವುದೇ ರೀತಿ ಇಲ್ಲ. ಕಲಿಯುವಂತಹ ಮನೋಧರ್ಮ ನಮ್ಮಲ್ಲಿ ಇದ್ರೆ ಭಾಷೆ, ಕನ್ನಡ ಭಾಷೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಎಂದೂ ಅಡ್ಡಿಯಾಗುವಂತಹದ್ದಲ್ಲ. ಯಾಕಂದರೆ ಆ ಕನ್ನಡ ಮಾಧ್ಯಮದಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಮುಂದೆ ಹೋದಂತೆ ಶ್ರಮವನ್ನು ವಹಿಸಿ ಅಭ್ಯಾಸ ಮಾಡ್ತಾರೆ. ಅವರೂ ಕೂಡ ತಾವು ಮುಟ್ಟುವಂತಹ ಗುರಿಯನ್ನು ಅತ್ಯಂತ ಸರಳವಾಗಿ ಮುಟ್ಟಬಲ್ಲರು. ಇದಕ್ಕೆ ಮುಖ್ಯವಾದಂತಹ ಒಂದು ಉದಾಹರಣೆಯಾಗಿ ನಮ್ಮ CNR ರಾವ್ ಅವರು ನಿಂತಿರ್ತಾರೆ. ಇವತ್ತು ನಮ್ಮೆಲ್ಲರ ಮುಂದೆ ಅವರು ಉದಾಹರಣೆಯಾಗಿ ನಿಂತಿದ್ದಾರೆ. ಅದಕ್ಕೋಸ್ಕರ ನಾವು ಬೇರೆ ವಿಷಯಗಳ ಮೇಲೆ ಮೋಹವನ್ನು ಬೆಳೆಸಿಕೊಂಡು ಇವತ್ತಿನ ದಿನ ನಮ್ಮ ಭಾಷೆಯನ್ನು ನಾವು ಕಡೆಗಣಿಸುವಂತಹ ಸ್ಥಿತಿ ಬಂದದ. ಇದು ನಮಗೆಲ್ಲ ಅತ್ಯಂತ ಶೋಚನೀಯವಾದಂತಹ ವಿಷಯ. ಇವತ್ತು ನಮ್ಮ ಮಾತೃಭಾಷೆಯಲ್ಲಿಯೇ ನಮ್ಮ ಕರ್ನಾಟಕದಲ್ಲಿ ನಮ್ಮ ಭಾಷೆಯನ್ನೇ ಮಾತನಾಡುವಂತಹ ಜನ ಇವತ್ತಿನ ದಿನ ನಮ್ಮ ನೋಡಲಿಕ್ಕೂ ಕೂಡ ಕಡಿಮೆ ಸಿಗ್ತಾ ಇದ್ದಾರೆ ಅಂತಂದರೆ ಭಾಷೆ ಎಲ್ಲಿಗೆ ಹೋಗಿದೆ, ಬೇರೆ ಭಾಷೆಗಳ ಮೋಹ ನಮ್ಮಲ್ಲಿ ಎಷ್ಟೊಂದು ತುಂಬಿದೆ ಅನ್ನೋದನ್ನು ಈ ಪ್ರಸ್ತುತ ನಮ್ಮ ಲೇಖಕರು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಮತ್ತು ಈ ಕರ್ನಾಟಕದ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ ಮತ್ತೇನು ಹೇಳ್ತಾರೆ ಅನ್ನೋದನ್ನು ನಾವು ಮುಂದಿನ ಅವಧಿಯಲ್ಲಿ ನೋಡೋಣ.